ಒಂದು ಸಿಕ್ಸ್ತ್ ವಾಲ್ಯೂಮ್ ಅಂತ ಒಂದು ಜಜ್ಮೆಂಟ್ ಆಫ್ ದ ನ್ಯೂ ಕ್ರಿಯೇಷನ್ ಅಂತ ಹೋದ್ರೆ ಸೊ ಈ ವಾರ ನಾವು ಏನು ಮಾಡೋಣ ಅಂತಂದರೆ ನಾವು ಈ ವಾರ ಐದನೇ ವಾಲ್ಯೂಮ್ನಲ್ಲಿ ಒಂದು ಅಧ್ಯಯನ ಏನು ಮಾಡೋಣ ನಾವು ಓದೋಣ ಅದನ್ನ ಸೊ ಏನಕ್ಕೆ ಐದನೇ ವಾಲ್ಯೂಮ್ ಅದನ್ನಾಗಿ ಆರನೇ ವಾಲ್ಯೂಮೇ ಮುಗಿಲ್ವಲ್ಲ ಅಂತ ನೋಡ್ಬೇಕಾದ್ರೆ ಆರನೇ ವಾಲ್ಯೂಮ್ ತಗೋದ್ರ ಅಥವಾ ಸರಿ ಏನಕ್ಕೆ ಅಂದರೆ ಇವಾಗ ಐದನೇ ವಾಲ್ಯೂಮ್ನಲ್ಲಿ ಏನು ಮಾಡ್ತಂದರೆ ಮನುಷ್ಯನಿಗೂ ಮತ್ತು ದೇವ್ರಿಗಿರೋಂಥ ಒಂದು ಒಂದು ಒಪ್ಪಂದ ಅಂದರೆ ಅಟೋನ್ಮೆಂಟ್ ಬಿಟ್ವೀನ್ ಗಾಡ್ ಆಫ್ ಮ್ಯಾನ್ ದೇವರು ಯಾವ ರೀತಿ ಮನುಷ್ಯನ ದೂರ ತಳೆದ್ರು ಕ್ರಿಸ್ತನ ಮುಖಾಂತರ ಯಾವ ಥರ ರೀಕನ್ಸಲ್ ಮಾಡಿ ಆ ಥರ ಕರ್ಕೊತಾರೆ ಅಂದ್ಬಿಟ್ಟು ಇದ್ರ ಬಗ್ಗೆ ಏನು ಮಾಡೋರು ಅಂದರೆ ಅನೇಕ ಒಂದು ವಿಚಾರಗಳೇ ಮಾಡೋ ನಮಗೆ ಕೊಟ್ಟಿದ್ದಾರೆ ಅದನ್ನು ಮುಖ್ಯವಾಗಿ ಇದರಲ್ಲಿ ಈ ಒಂದು ಕ್ರಿಸ್ತನ ಒಂದು ಗುಣಲಕ್ಷಣಗಳು ಆಮೇಲೆ ದೇವರಿಗಿರೋಂಥ ಕ್ಯಾರೆಕ್ಟರ್ ಏನು ಮಾಡ್ತಾರೆ ಇಲ್ಲಿ ಇಲ್ಲಿ ಬ್ಯೂಟಿಫುಲ್ ಆಗಿ ನಮಗೆ ವಿವರಣೆ ಕೊಡ್ತಾರೆ. ಇವಾಗ ನಾವು ಯಾವ ಟೈಮಲ್ಲಿ ಅಂದರೆ ಪಸ್ಕಾ ಟೈಮಲ್ಲಿ ಪಸ್ಕಕ್ಕೆ ನಾವೇನು ಮಾಡ್ತಾರೆ ನಮ್ಮ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಈ ಒಂದು ಪಾಠಗಳು ನಮಗೆ ತುಂಬ ಏನಾಗ್ತದೆ ನಮಗೆ ತುಂಬ ಯೂಸ್ ಆಗ್ತಾರೆ. ಅಂದ್ರೆ ನಾವು ಸಿಕ್ಸ್ ವಾಲ್ಯೂಮ್ನಲ್ಲಿ ನಾವೇನು ಮಾಡ್ಬೋದಾಗಿತ್ತು ಅಂತಂದರೆ ಆ ದೊಪ್ಪ ಬುಕ್ ತೊಗೊಂಬಚ್ಚಿನ ಗ್ರೀನ್ ಕಲರ್ ದೊಪ್ಪ ಬುಕ್ ಅದು ತೊಗೊಂಬ ಬರ್ತೇನೆ ತೊಗೊಂಬರ್ತೇನೆ ಬಿಡಿ ತೊಗೊಂಬರ್ತೇನೆ ಹ್ಞೂ ಸರಿ ಅಲ್ಲ ಫಿಫ್ತ್ ವಾಲ್ಯೂಮ್ ಸೊ ಅದೇ ಹೊಡ್ಬೇಕಾದ್ರೆ ಇದ್ರಲ್ಲಿ ನಾವೇನು ಮಾಡೋಣ ಅಂದರೆ ಇದನ್ನ ಓದೋಣ ಅಂದ್ರೆ ಅದಕ್ಕೆ ಇದರಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಇದು ನಮ್ಮ ಕ್ಯಾರೆಕ್ಟರಿಗೆ ಏನಾಗ್ತದೆ ತುಂಬ ಒಂದು ಏನಾಗ್ತದೆ ಇಲ್ಲಿ ಪ್ರಯೋಜನ ಅದಕ್ಕೆ ನಾವೇನು ಮಾಡೋಣ ಇದೊಂದು ಅಂದ್ರೆ ಆಮೇಲೆ ಸಿಕ್ಸ್ ವಾಲ್ಯೂಮಲ್ಲಿ ಪಾಸ್ ಓವರ್ ಬಗ್ಗೆನೇ ಒಂದು ಚಾಪ್ಟರ್ ಇತ್ತು ಸೊ ಅದ್ರ ಬಗ್ಗೆ ಓದ್ಬೋದಾಗಿದ್ದಾರೆ. ಅದ್ರ ಬಗ್ಗೆ ನಾವು ಏನು ಓದಕ್ಕೆ ಹೋಗೋಣ ಅಂದರೆ ಇದನ್ನ ನಾವು ಎಕ್ಲೇಶಲ್ಲಿ ಏನು ಮಾಡ್ತೀವಿ ಇದನ್ನ ಬರೋ ವಾರಗಳಲ್ಲಿ ಎಕ್ಲೇಶಲ್ಲಿ ನಾವೇನು ಮಾಡ್ತೀವಿ ಅದನ್ನ ಓದಕ್ಕೆ ಹೋಗ್ತೀವಿ ಅದನ್ನ ಅದನ್ನು ನಾವು ಓದೋದ್ರಲ್ಲಿ ತಿರ್ಗಿ ರಿಪೀಟೇಷನ್ ಆಗ್ತದೆ ಅಂದ್ಬಿಟ್ಟು ನಾವೇನು ಮಾಡೋದು ಬೇರೆ ಓದೋಣ ಅಂತಂದ್ಬಿಟ್ಟು ಅಂದ್ರೆ ಅದಕ್ಕೆ ನಮಸ್ಕಾರ ಏನು ಬೇಕು ಏನಕ್ಕೆ ಏನಕ್ಕೆ ನೀನು ನೋಟ್ಸ್ ಬರ್ಕೊಂಡು ಹಾಂ ಅಲ್ಲಿ ಇತ್ತಲ್ಲ ಕೊಟ್ಟು ಅದನ್ನೇ ಕಾಂಕ್ಷಿಸಿಲ್ಲ ಅವಡೆ ಸರಿ ಓಕೆನಾ ಸೊ ಅದಕ್ಕೆ ನಾವೇನು ಮಾಡೋಣ ಈ ಐದನೇ ವಾಲ್ಯೂಮ್ನ ನಾವೇನು ಮಾಡೋಣ ನಾವು ಓದೋದ್ರೆ ಅದರಲ್ಲಿ ಇದರಲ್ಲಿ ಅನೇಕ ಚಾಪ್ಟರ್ಗಳಿದೆ ತುಂಬ ಬ್ಯೂಟಿಫುಲ್ ಆಗಿ ಏನು ಮಾಡ್ತಾರೆ ನಮ್ಗೆ ಕೊಡ್ತಾಯಿದ್ರೆ ಐದನೇ ವಾಲ್ಯೂಮ್ ಇದ್ದರೆ ನಾವು ಏನು ನೋಡೋದು ಅಂದರೆ ಇದರಲ್ಲಿ ಸೆಕೆಂಡ್ ಚಾಪ್ಟ್ರೆ ದ ಆಥರ್ ಆಫ್ ದ ಅಟೋನ್ಮೆಂಟ್ ಅಂತ ಹೇಳ್ತಾರೆ. ಆಥರ್ ಆಫ್ ದ ಅಟೋನ್ಮೆಂಟ್ ಅಂದರೆ ಈ ಒಂದು ಮನುಷ್ಯನಿಗೂ ದೇವ್ರಿಗೆ ಸಂಧಾನಕ್ಕೆ ಇರೋಂಥ ಒಂದು ಮುಖ್ಯವಾಗಿರೋಂಥ ಆಥರ್ ಅಂದರೆ ಚೀಫ್ ಇವರು ಯಾರು ಅಂತಂದರೆ ನಮ್ಮ ತಂದೆಯ ದೇವರು. ಆ ತಂದೆಯ ದೇವ್ರ ಬಗ್ಗೆ ಏನು ಮಾಡ್ತಾರೆ ಅದೇ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅದರ ಆಮೇಲೆ ಅಲ್ಲಿಂದ ಹಿಡಿದು ಕೊನೆ ಚಾಪ್ಟರ್ಗೆ ಹೇಳೋದು ಏನಂದ್ರೆ ಕ್ರಿಸ್ತನ ಬಗ್ಗೆ ಮಾಡ್ತಾರೆ ಅನೇಕ ವಿಚಾರ ಹೇಳ್ತಾರೆ. ನಾವೇನು ಮಾಡೋಣ ಇದರಲ್ಲಿ ಒಂದು ಮುಖ್ಯವಾಗಿರೋಂಥ ಒಂದು ಚಾಪ್ಟರ್ ನಾವು ತೆಗೆದುಕೊಳ್ಳೋಣ. ಯಾವುದಂದ್ರೆ ಚಾಪ್ಟರ್ ನಂಬರ್ ಫೈವ್. ಚಾಪ್ಟರ್ ನಂಬರ್ ಫೈವ್ ಯಾವುದು ಅಂತಂದ್ರೆ ಇಂಗ್ಲೀಷಲ್ಲಿ ಪೇಜ್ ನಂಬರ್ 107 ಫಿಫ್ತ್ ವಾಲ್ಯೂಮ್ ಸರಿ ಫೈವ್ ಅಲ್ಲ ಫಿಫ್ತ್ ವಾಲ್ಯೂಮ್ ತೆಗಿರಿ ಫಸ್ಟ್ ಇಂಡೆಕ್ಸ್ ಅಲ್ಲಿ ಫಿಫ್ತ್ ವಾಲ್ಯೂಮ್ ಅಂತ ಇರ್ತದೆ ತೆಗಿರಿ ಅದರಲ್ಲಿ ಚಾಪ್ಟರ್ ನಂಬರ್ ಫೈವ್ ಅಂತ ತೆಗಿರಿ ಓಕೆನಾ. ಸೊ ಅದ್ರ ನೋಡ್ಬೇಕು ಅದೇ ಹೆಸರು ಅಂದರೆ ದ ಮೀಡಿಯೇಟರ್ ಆಫ್ ದ ಅಟೋನ್ಮೆಂಟ್ ಮೇಡ್ ಲೈಕ್ ಅನ್ ಟು ಹಿಸ್ ಬ್ರದರನ್ ಆ್ಯಂಡ್ ಟಚ್ಡ್ ವಿತ್ ಎ ಫೀಲಿಂಗ್ ಆಫ್ ಅವರ್ ಇನ್ಫರ್ಮಿಟೀಸ್ ಅಂತ ಅಂತ ಹೇಳ್ತಾರೆ ಅದರ ಅದಕ್ಕೆ ಏನಂತಾರೆ ಕಾಣಲು ಓದಿ ನೋಡೋಣ ಫಿಫ್ತ್ ವಾಲ್ಯೂಮ್ ಸಿಕ್ತ ಚಾಪ್ಟರ್ ಫೈವ್ ಏನಂತ ಪಾಪ ನಿವೃತ್ತಿಯ ಮಧ್ಯಸ್ಥಗಾರ ಅದರ ಸೊ ದೇವರು ಈ ಮನುಷ್ಯನಿಗೆ ಮತ್ತೆ ದೇವ್ರಿಗಿರೋಂತ ಒಂದು ಆ ಒಂದು ದೂರ ಇತ್ತಲ್ಲ ಆ ಒಂದು ಆದ ಪಾಪ ಮಾಡಿದ್ರೆ ಏನೋ ಒಂದು ಇಬ್ರು ದೂರ ಆಗ್ಬಿಟ್ರೋ ಅದನ್ನ ಏನಂತಾರೆ ಈ ಒಂದು ಸಂಧಾನ ಮಾಡೋದು ಅದರ ಇವ್ರನ್ನ ಒಟ್ಟಿಗೆ ಸೇರಿಸೋದಕ್ಕೆ ಒಬ್ಬರು ಮಧ್ಯಸ್ಥರೇನಾಗಿದ್ರಂತೆ ಅದಿದ್ರಂತೆ ಆ ಮಧ್ಯಸ್ಥರು ಯಾರು ಅಂದ್ರೆ ಯೇಸು ಕ್ರಿಸ್ತ ಅವ್ರ ಬಗ್ಗೆ ಮಾಡೋದಿಲ್ಲ ಇಲ್ಲಿ ಹೇಳೋದು ಅದರ ಸೊ ಅವರು ಹಿಂಗೆ ಅಂತ ಆಮೇಲೆ ಸೊ ಯೇಸು ಕ್ರಿಸ್ತು ಯಾವ ತರ ಉಂಟು ಮಾಡಲ್ಪಟ್ಟರು ಅಂದ್ರೆ ಯಾವ ತರ ಅಂತೆ ಸಹೋದರಾಗೆ ಉಂಟು ಮಾಡಲ್ಪಟ್ಟರು ಅಂತ ಮಾಡ್ತಾರೆ ವಚನ ಬರ್ತಾರ ಈ ವಾಸ್ ಮೇಡ್ ಲೈಕ್ ಅಂಟ್ ಟು ಹಿಸ್ ಬ್ರದರ್ ಅಂತ ಅಂದ್ಬಿಟ್ಟು ಒಂದು ವಚನ ಬರ್ತದೆ ಆಮೇಲೆ
ಮತ್ತು ನಮ್ಮ ದೌರ್ಬಲ್ಯ ಭಾವನೆಗಳು ಆತನ ಮನ ಮುಟ್ಟಿದವು. ಅದರ ಸೊ ನಮ್ಮ ಒಂದು ವೀಕ್ನೆಸ್ ಗಳು ಇವ್ರಿಗೆ ಇವ್ರಿಗೆ ಹೆಂಗೆ ಅಂತೆ ಒಂದು ಮನ ಮುಟ್ಟಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಇದು ಒಂದು ವಚನದ ಆಧಾರದ ಮೇಲೆ ಏನಾಗಿದೆ ಇದು 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 ಕೂತಿದೆ ಯಾವ್ದಂತಂದ್ರೆ ಹೀಬ್ರೂಸ್ ಅಲ್ಲಿ ಓದಿ ಫೋರ್ತ್ ಚಾಪ್ಟರ್ 15:16 ನೋಡಿ ಅಂತೀನಿ. ಹೀಬ್ರೂಸ್ ಅಲ್ಲಿ ಅದು ಫಿಫ್ತ್ ವಾಲ್ಯೂಮ್ ಓದ್ತಾ ಇದ್ದಾರೆ. ಫಿಫ್ತ್ ವಾಲ್ಯೂಮ್ ನಲ್ಲಿ ಫಿಫ್ತ್ ಚಾಪ್ಟರ್ ಓಕೆನಾ, ಹೀಬ್ರೂಸ್ ಫೋರ್ ಚಾಪ್ಟರ್ 15:16 ನೋಡಿ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯ ಕುರಿತು ಅನುತಾಪವಿಲ್ಲದವನು. ನಮ್ಮ ನಿರ್ಬಲಾವಸ್ಥೆಯ ಕುರಿತು ಅನುತಾಪವಿಲ್ಲದವನಲ್ಲ ಅಂದ್ರೆ ನಮ್ಮ ನಿರ್ಬಲಾವಸ್ಥೆಯವ್ರಿಗೆ ಗೊತ್ತಂತೆ. ಅದರ ಯಾವ ತರ ಅವ್ರಿಗೆ ಗೊತ್ತಾಯ್ತು, ಯಾವ ತರ ನಮ್ಮ ನಿರ್ಬಲಾವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಮುಂದೆ ಕೇಳ್ತಾರೆ ನೋಡಿದ್ದೀನಿ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದ. ನೋಡ್ರ, ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದ್ರು, ಇದ ಅರ್ಥ ಏನು? ಸರ್ವ ವಿಷಯದಲ್ಲಿ ಯೇಸು ಕ್ರಿಸ್ತ ನಮ್ಗಾಗೆ ನಮ್ ತರನೇ ಶೋಧನೆ ಗುರಿಯಾದ್ರೆ ಇದು ಅರ್ಥ ಏನು ಅಂತ ಏನ್ ಮಾಡ್ತಾರೆ ಈ ಒಂದು ಚಾಪ್ಟರ್ ಅಲ್ಲಿ ಬ್ಯೂಟಿಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರ ಇವಾಗ ನಮ್ಗೆ ಶೋಧನೆ ಬರ್ತಾರೆ, ಅದರ ಇವಾಗ ನಮಗ್ ಬರೋ ಶೋಧನೆ ಯಾರು ಬಂತಂತೆ? ಯೇಸು ಕ್ರಿಸ್ತ ಬಂದ್ರು. ಇವಾಗ ಯೇಸು ಕ್ರಿಸ್ತ ಶೋಧನೆ ಬರ್ಬೇಕಾದ್ರೆ ಏನ್ ಮಾಡಿದ್ರು? ಜಯಿಸಿದ್ರ ಸೋತಾಗ್ಬಿಟ್ರ? ಜಯಿಸಿದ್ರು. ಅದರ ಮುಂದಕ್ಕೆ ಓದಿ ಹೇಳ್ತಾರೆ, ಪಾಪ ಮಾತ್ರ ಮಾಡಲಿಲ್ಲ. ಪಾಪ ಮಾತ್ರ ನಾವೇನ್ ಮಾಡ್ತೀರಿ? ಪಾಪ ಮಾಡಿ ಏನ್ ಮಾಡ್ತೀರಿ? ಅದ್ರ ಅವ್ರೇನ್ ಮಾಡಿದಂತೆ ಮಾಡ. ಅಂದ್ರೆ ಇವಾಗ ಇದ್ರಲ್ಲಿ ಈ ಒಂದು ಯೇಸು ಕ್ರಿಸ್ತು ಇದನ್ನ ಹೆಂಗೆ ಜಯಿಸಿದ್ರು ಅಂತ ಅಂದ್ಬಿಟ್ಟು ನೋಡ್ಬಿಟ್ರೆ ನಮ್ಗೆ ಏನಾಗ್ಬಿಡ್ತದೆ? ಇವಾಗ ನಾವ್ ಹೆಂಗೆ ಫೈಟ್ ಮಾಡ್ಬೇಕು ಅಂತ ಗೊತ್ತಾಗ್ಬಿಡ್ತದ. ಅದೇ ಹೇಳಿದ್ರೆ ಇದು ಬ್ಯೂಟಿಫುಲ್ ಆಗಿದೆ ಓದನ. ಅದರ ಅಂದ್ರೆ ಯೇಸು ಕ್ರಿಸ್ತ ನಮ್ಮ ಹಾಗೆ ಎಲ್ಲಾ ರೀತಿ ಶೋಧನೆ ಆಗಲ್ಪಟ್ರು, ಆದ್ರೆ ಅವ್ರೇನ್ ಮಾಡ್ಬೇಕಲ್ಲ? ಪಾಪ ಮಾತ್ರ ಮತ್ತೆ ಹೆಂಗ್ ಫೈಟ್ ಮಾಡಿದ್ರು, ಹೆಂಗ್ ಓವರ್ಕಮ್ ಮಾಡಿದ್ರು ಇದನ್ನ ತಿಳ್ಕೊಂಡ್ಬಿಟ್ರೆ ನಾವ್ ಹೆಂಗೆ ಫೈಟ್ ಮಾಡ್ಬೋದು, ನಾವ್ ಹೆಂಗಿದ್ನ ಓವರ್ಕಮ್ ಮಾಡೋದು, ನಮ್ಗೆ ಏನಾಗ್ತಾರ ಒಂದು ಐಡಿಯಾ ಬರ್ತದೆ ಅಂದ್ರ. ಇವಾಗ ಖಂಡಿತವಾಗ ನಾವು ಯೇಸು ಕ್ರಿಸ್ತ ತರ ಒಂದೋದಕ್ಕೆ ಸಾಧ್ಯ ಇಲ್ಲ, ಆದ್ರೂ ನಾವೇನ್ ಮಾಡೋದು, ಟ್ರೈ ಮಾಡ್ಬೋದು. ಸೊ ಹಿಂಗೆ ಅಂತ ಹೇಳ್ತಾರೆ. ಅದರ ಅದನ್ನ ಏನ್ ಮಾಡೋಣ, ಇದು ಓದೋಣ. ಅದರ ವಾಲಿನ ನೆಕ್ಸ್ಟ್ ಮುಂದಕ್ಕೆ ಓದಿ ಅಂತೀನಿ. ಇದು ಹೇಳಂತ ಈ ಒಂದು ಅಧ್ಯಾಯದಲ್ಲಿ ಏನ್ ಡೀಲ್ ಮಾಡ್ತಾರೆ ಬರ್ತಾರೆ ರಸಲ್ ಅಂತಾರೆ. ಫಸ್ಟ್ ಆಫ್ ಆಲ್ ಸಹೋದರ ಅಂದ್ರೆ ಯಾರಪ್ಪ? ಯೇಸು ಕ್ರಿಸ್ತನ ಸಹೋದರ ಅಂದ್ರೆ ಯಾರು? ಅದ ಅರ್ಥ ಫಸ್ಟ್ ಮಾಡಕನ್ನ ತಿಳ್ಕೊಬೇಕು ಅಂತಾರೆ. ಯಾಕಂದ್ರೆ ಹೇಳ್ತಾರೆ, ವಚನ ಹೇಳ್ತಾರೆ, ಸಹೋದರ ಹಾಗೆ ಮಾಡಲ್ಪಟ್ಟರು. ಅದರ ಸಹೋದರ ತಾನೇ ಮಾಡಲ್ಪಟ್ಟರು ಅಂತ ಅಂದ್ರ ಹೀಬ್ರೂಸ್ ಸೆಕೆಂಡ್ ಚಾಪ್ಟರ್ 17th ವರ್ಸ್ ಓದಿ. ಹೀಬ್ರೂಸ್ ಅಲ್ಲಿ ಸೆಕೆಂಡ್ ಚಾಪ್ಟರ್ 17th ವರ್ಸ್. ಆದುದರಿಂದ ಆತನ ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರಿಗೆ ಸಮಾನನಾಗಬೇಕಾಗಿ ಬಂತು. ನೋಡ್ರ, ಎಲ್ಲಾ ವಿಷಯಗಳಲ್ಲಿ ಸಹೋದರಿಗೆ ಏನಾಗಬೇಕಂತ ಇವಾಗ ಸಮಾನನಾಗಬೇಕು. ಇದೇನ ಅರ್ಥ? ಯೇಸು ಕ್ರಿಸ್ತ ನಾವು ಈಕಲ್ಲ ಅದೇ ಹೇಳೋದು ವಚನ. ಅದರ ನಾವು ಯೇಸು ಕ್ರಿಸ್ತನ್ ಈಕಲ್ವಂತೆ, ಯೇಸು ಕ್ರಿಸ್ತ ನಮಗೇನಂತೆ ಈಕ್ವಲ್ ಅಂತ ಹೇಳ್ತಾರೆ. ಕರೆಕ್ಟಾ? ಎಲ್ಲಾ ವಿಷಯಗಳಲ್ಲಿ ಅವರು ಸಹೋದರಿಗೆ ಸಮಾನನಾಗಬೇಕು ಅಂತ. ಎಲ್ಲಾ ಸಹೋದರಗಳು ಯೇಸು ಕ್ರಿಸ್ತ ಸಮಾನಾಗಬೇಕು, ಅದು ಇನ್ನೂ ವಚನ ರೋಮಾಪುರದಲ್ಲಿ. ಆದ್ರೆ ಇಲ್ಲಿ ಹೇಳೋದೇನೆಂದ್ರೆ ಕ್ರಿಸ್ತನು ಬುಧಕ್ಕೆ ಬರ್ಬೇಕಾದ್ರೆ ಎಲ್ಲಾ ಸಹೋದರಗಳಿಗೆ ಏನಾಗ್ಬೇಕಾಯ್ತಂತ ಇವ್ರು, ಅವ್ರ ತಾನೇ ಇವ್ರು ಇರ್ಬೇಕಾಯ್ತಂತ. ಹೆಂಗಪ್ಪ ಇವಾಗ ನಮಗೂ ಯೇಸು ಕ್ರಿಸ್ತನ್ ಈಕ್ವಲ್ ಹಂಗಾರೆ? ಇಲ್ವಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು ನಾವು ಆತರ ಇಲ್ಲ, ಅವ್ರು ನಮ್ ತರ ಆಗ್ಬಿಟ್ರ ಅಷ್ಟು ಕೇವಲವಾಗಿ ಆಗ್ಬಿಟ್ರ ಅಂದ್ರೆ ಇಲ್ಲ. ಅದ್ರ ಇದು ಅರ್ಥ ಏನು? ಇದು ಪಾಯಿಂಟ್ ಏನ್ ಮಾಡ್ತಾರೆ ರಸಲ್ನ ಡೀಲ್ ಮಾಡ್ತಾರೆ. ಯಾವ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಯಾವ ಆಂಗಲ್ ಅಲ್ಲಿ ಡೀಲ್ ಮಾಡ್ತಾರೆ ಅಂದ್ರೆ ನಮಗಿರೋಂತ ಬಲಹೀನತೆಗಳ ವಿಚಾರದಲ್ಲಿ ಮಾಡ್ತಾರೆ ಇವಾಗ ಡೀಲ್ ಮಾಡ. ಅಂದ್ರೆ ಇದನ್ನ ತಿಳ್ಕೊಂಬಿಟ್ಟಾದ್ರೆ ನಮ್ಮ ವೀಕ್ನೆಸ್ ಗಳು ಹೆಂಗ್ ಫೈಟ್ ಮಾಡ್ಬೇಕು ನಮ್ಗೆ ಏನಾಗ್ತಾರೆ? ಬ್ಯೂಟಿಫುಲ್ ಆಗಿದೆ, ಸಖತ್ ಕೊಟ್ಟಾರ ಅಂತೀನಿ. ಮುಂದಕ್ಕೆ ಓದಿಂತೀನಿ. ನೆಕ್ಸ್ಟ್ ನೋಡಿ, ಅದ ಹೇಳ್ತಲ್ಲ, ಯಾವ್ದ್ರಲ್ಲಿ ಹೋಲಿಕೆಪ್ಪ? ಸಹೋದರ ಹಾಗೆ ಮಾಡಲ್ಪಟ್ಟಂದ್ರೆ ಯಾವ್ದ್ರಲ್ಲಿ ಹೋಲಿಕೆ ಅದು? ಏನ್ ಅರ್ಥ ಅಂತ ಹೇಳ್ತಾರೆ. ಆಮೇಲೆ ಆತನ ಯಾವ ರೀತಿಯಲ್ಲಿ ಎಲ್ಲಾ ಅಂಶಗಳಲ್ಲಿ ನಮ್ಮಂತೆ ಶೋಧನೆಗೆ ಗುರಿ ನೋಡ್ರ, ಯಾವ ವಿಚಾರದಲ್ಲಿ ಯೇಸು ಕ್ರಿಸ್ತ ನಮ್ಮ ಹಾಗೆ ಎಲ್ಲಾ ರೀತಿಯಲ್ಲಿ ಶೋಧನೆ ಗುರಿ ಆಗ್ಬಿಟ್ರು? ಅಂದ್ರೆ ಇವಾಗ ನಮ್ಗೆ ಬರೋ ಶೋಧನೆ ಅಂದ್ರೆ ಯೇಸು ಕ್ರಿಸ್ತ ಬಂತ ಅದ್ ನೋಡ್ಬೇಕು. ನಮಗ್ ಬರೋ ಶೋಧನೆ ಯಾರಿಗೂ ಬಂದಿಲ್ಲ, ಬಂದಿಲ್ಲ. ಆದ್ರೆ ಹೇಳ್ತಾರೆ, ವಚನ ಹೇಳ್ತಾರಲ್ಲ, ನಮ್ಮ ಹಾಗೆ ಎಲ್ಲಾ ವಿಚಾರದಲ್ಲಿ ಶೋಧನೆ ಏನಂದ್ರು ಗುರಿ. ನಮಗ್ ಶೋಧನೆ ಬರ್ತಾರೆ, ನಮಗ್ ಬರೋ ಶೋಧನೆ ಯಾವ ತರ ಹೇಳ್ತಾರ ಬರ್ತಾರೆ? ಸಿಂಪಲ್ ಆಗಿರೋದ ಯಾವ ತರ ಕಷ್ಟ ನಾವ್ ಮಾಡ್ಕೊಂಡ್ರೆ ಯಾವ ತರ ಎಕ್ಸಾಂಪಲ್ ಸಾಲ ಮಾಡ್ಕೊಳೋದು? ಓಕೆ. ಆಮೇಲೆ ಇದು ಅಲ್ವರ, ಇವೆಲ್ಲ ಇವೆಲ್ಲ ಒಂದ್ ರೀತಿಯಲ್ಲಿ ಬರೋದಲ್ವರ. ಇವಾಗ ನಮ್ಗೆ ಇವಾಗ ನಾವೆಲ್ಲ ಇದ್ರಲ್ಲಿ ಕಾನ್ಸಂಟ್ರೇಟೆಡ್ ಅಲ್ವರ. ನಮ್ಮ ಲೈಫ್ ಅಲ್ಲಿ ದಿನ ಏನ್ ಮಾಡ್ತೀವಿ ನಾವು? ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಶೋಧನೆ ಏನ್ ಮಾಡ್ತೈತಿರಿ? ಅನುಭವಿಸ್ತೀರಿ ಅಂದ್ರೆ ಈಗ ಅಂದ್ರೆ ನಮ್ಮ ಬರೋಂಥದ್ ಎಲ್ಲಾ ಟ್ರೈಸು ಫೇಸ್ ಮಾಡ್ಬೇಕು ಅಂತ ಜಯಿಸ್ಬೇಕು ಅಂತ ನಾವು ಟ್ರೈ ಮಾಡ್ತೈತಿರಿ. ಆದ್ರೆ ಆಗ್ತದ ಇಲ್ಲ? ಇವಾಗ ನಮ್ಮ ಬರೋಂಥ ಶೋಧನೆ ಹೆಂಗ್ ಬರ್ತದೆ? ಎಲ್ಲ ಯಾವ ತರ ಆ್ಯಂಗಲ್ ಬರ್ತದೆ, ಯಾವ ತರ ಬರ್ತದೆ ಶೋಧನೆ ನಿಮ್ಗೆ? ಯಾವ ತರ ಬರ್ತದೆ ಶೋಧನೆ? ಇಲ್ಲ ಮೈಂಡ್ ಅಲ್ಲಿ ಯಾವ ತರ ಬರ್ತಾರೆ ಎಕ್ಸಾಂಪಲ್?
ಎಕ್ಸಾಂಪಲ್ ನಾವು ಯಾವ್ದು ಮಾಡಬಾರ್ದು ಅಂತ ಚೆಕ್ ಮಾಡ್ತೀವಿ, ಅದನ್ನೇ ಯಾರು ಯಾರು ಬ್ರದರ್ಸ್ ಬರ್ತಾರೆ, ಬ್ರದರ್ಸ್ ಅಂದ್ರೆ ಬ್ರದರ್ಸ್ ಅಲ್ಲ ಇದು ಲಾಕ್ ತಲೆ ಬಂದ್ಬಿಟ್ಟು ಇವಾಗ ನೀವ್ ಹೇಳೋದು ಒಂದು ಔಟ್ಲೈನ್, ಇದರಲ್ಲಿ ನಾವು ನಮ್ಮನ್ನ ಹಾಕೊಂಡ್ರೆ ನಮ್ ನಮಗ ಒಂಥರ ಶೋಧನೆ ಬರ್ತದೆ, ಕರೆಕ್ಟ್. ಕೆಲವು ಜನಕ್ಕೇನೋ ಟಿವಿ ನೋಡ್ಬೇಕಂತಾನೆ ಶೋಧನೆ, ಕೆಲವು ಜನಕ್ಕೆ ಲೋಕ್ತಲೆ ಚೆನ್ನಾಗಿರ್ಬೇಕು ಅಂತ ಒಂದು ಶೋಧನೆ, ಅದರ ಕೆಲವು ಜನಕ್ಕೆ ಆಫೀಸ್ ಅಲ್ಲಿ ಇನ್ವಾಲ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಒಂದ್ ಶೋಧನೆ, ಅದರ ಅವ್ರವ್ರಿಗೆ ಲೆವೆಲ್ ಅಲ್ಲಿ ಅವ್ರವ್ರಿಗೆ ಇರೋ ಸರ್ಕಲ್ ಅಲ್ಲಿ ಆ ಬೇಸಿಸ್ ಮೇಲೆ ಮಾಡ್ತಾರೆ ಇವಾಗ ಶೋಧನೆ ಬರ್ತಾರೆ, ಕರೆಕ್ಟ್. ಕೆಲವು ಜನಕ್ಕೆ ಮನೆಯಲ್ಲೇ ಫ್ರಿಕ್ಷನ್, ಅದರ ಮನೆ ಮುರತ್ತು ಬರೀ ಗಲಾಟೆ ಜಗಳ ಇದೆ ಫ್ರಿಕ್ಷನ್ ಅದರ, ಅದೇ ಅಂತ ಅವ್ರಿಗೆ ಒಂದು ಸರ್ಕಲ್ ಇವಾಗ ಅದು ಕೂಡ ಶೋಧನೆ. ಇವಾಗ ಹೆಂಗ್ರಿ ಹಿಂಗೆ ತಗೊಂಡ್ಬಿಟ್ಟಾದ್ರೆ ಎಷ್ಟು ಕೃಷ್ಣ ಈ ರೀತಿ ಎಲ್ಲ ಬಂತ, ಏಸು ಕೃಷ್ಣ ಮನೆ ಬರಲಾ ಮಿತ್ತ, ಕೆಲಸ ಬರಲಾ ಮಿತ್ತ, ಅವ್ರು ಯಾವ ಕೆಲ್ಸಕ್ಕೆ ಹೋಗಿಲ್ವಲ್ಲ ಅಲ್ವರ. ಹಾಗಾದ್ರೆ ಏಸು ಕೃಷ್ಣಕ್ಕೆ ಬಂದಂತ ಶೋಧನೆ ಅಂದ್ರೆ ಅರ್ಥ ಏನು ಅಂದ್ರೆ, ಅದಕ್ಕೆ ಇವಾಗೇನ್ ಮಾಡೋಣ ಇದ್ರ ಬಗ್ಗೆ ನಾವೇನ್ ಮಾಡೋಣ ಕ್ಲೀನಾಗಿ ನಾವು ಓದ್ಬಿಟ್ಟೇ ಮಾಡೋಣ, ನಾವು ತಿಳ್ಕೊಡೋಣ ಅಲ್ವರ ಏನಂತ. ಹಾ ಬರ್ರಿ ಬರ ಮುಂದೆ ಬನ್ನಿ, ಚಿನ್ನ ಕಾಲ ಆಯ್ತಾ ಸರ್ ಬನ್ನಿ ಕೂರಲ್ಲಿ ಚಾಪ್ ಮೇಲೆ. ಹಾ ಅರ್ಥ ಏನು ಮುಂದಕ್ಕೆ ಬಂದಿತ್ತು ನೆಕ್ಸ್ಟ್ ಆಮೇಲೆ. ಆದರೂ ಪಾಪ ಮಾಡಲಿಲ್ಲ, ಆದರೂ ಯೇಸು ಕೃಷಿ ಮಾಡಲಿಲ್ಲ, ಪಾಪ ಮಾಡಲಿಲ್ಲ. ಆಮೇಲೆ ಅಡವಿಯಲ್ಲಿ ಉಂಟಾದ ಶೋಧನೆಗಳು, ಅಡವಿಯಲ್ಲಿ ಉಂಟಾದ ಶೋಧನೆ, ಯೇಸು ಕೃಷ್ಣ ಅಡವಿಯಲ್ಲಿ ಬಂತಲ್ಲ ಶೋಧನೆಗಳು ಅಲ್ವರ ಏನಂತಾರೆ, ಮೂರು ಶೋಧನೆಗಳು, ಇದು ಅರ್ಥ ಏನು ಎಕ್ಸ್ಪ್ಲನೇಷನ್ ನೋಡೋಣ. ಆಮೇಲೆ ಅವುಗಳಿಗೂ ನಮ್ಮವುಗಳಿಗೂ ಇರುವ ಹೋಲಿಕೆ, ನೋಡ್ರ ಯೇಸು ಕೃಷ್ಣ ಬಂದಂತ ಅಡವಿಲಿ ಬಂದ ಶೋಧನೆಗೂ ನಮಗೂ ಇರಂತ ಒಂದು ಕಂಪಾರಿಸನ್ ಅದರ, ಇದ್ರಲ್ಲಿ ಏನಪ್ಪ ನಮ್ಗೆ ಸಿಮಿಲಾರಿಟೀಸ್ ಇದೆ. ಆಮೇಲೆ ಇವುಗಳಲ್ಲಿ ಕೆಲವು ಆಯ್ಕೆಗೊಂಡವರನ್ನೇ ಸಾಧ್ಯವಾದರೆ ಮೋಸಗೊಳಿಸುತ್ತವೆ. ನೋಡ್ರ ಏನಂತಾರೆ, ದೇವರ ಆತ್ಕೊಂಡನ್ನು ಕೂಡ ಮೋಸ ಮಾಡಿಸತಕ್ಕ ರೀತಿಯಲ್ಲಿ ಬರುವಂತ ಶೋಧನೆಗಳಲ್ಲಿ ಯಾವುದದು. ಆಮೇಲೆ ಶ್ರಮೆಗಳ ಮೂಲಕವಾಗಿ ನಮ್ಮ ಕರ್ತನು ಯಾವ ಅರ್ಥದಲ್ಲಿ ಸಮರ್ಪಕನಾಗಿ ಮಾಡಲ್ಪಟ್ಟನು. ಅದರ ಸೊ ಹೇಳ್ತಾರೆ, ಇದು ಒಂದು ವಚನ ಇದೆ ಅಂತೀನಿ, ಹೀಬ್ರೂಸ್ ಅಲ್ಲಿ ಸೆಕೆಂಡ್ ಚಾಪ್ಟರ್ ಟ್ವೆಲ್ತ್ ವರ್ಸ್ ನೋಡಿ, ಹೀಬ್ರೂಸ್ 2:12 ಅಲ್ಲ, ಕ್ರೈಸ್ಟ್ ವಾಸ್ ಮೇಡ್ ಪರ್ಫೆಕ್ಟ್ ಥ್ರೂ ಸಫರಿಂಗ್ಸ್ ಅಂತ. ಅದಲ್ಲ ಈ ಕ್ರೈಸ್ಟ್ ವಾಸ್ ಮೇಡ್ ಪರ್ಫೆಕ್ಟ್ ಥ್ರೂ ಸಫರಿಂಗ್ಸ್ ಅಂತ ಬರ್ತದೆ. ಇಲ್ಲ ಸೊ ಬಾಧಿಗೆ ಇಲ್ಲ ಇಲ್ಲ ಅದಲ್ಲ ಅದಲ್ಲ ಹತ್ತು ಬಾಧೆಗಳ ಮುಖಾಂತರ ಸಿದ್ದಿಕ್ತಾರೆ ಅಂತ ಕರೆಕ್ಟ್. ಅವರ ಸೊ ಬಾಧೆಗಳ ಮುಖಾಂತರ ಕ್ರಿಸ್ತನೇ ಮಾಡೋದು ಸಿದ್ದಿಗೆ ತಂದ್ರು ಅಂತ ಹೇಳ್ತಾರೆ ತಮಿಳ್ ಚೆನ್ನಾಗಿ ಬರ್ತಂದ್ರೆ, ಅವ್ರು ಪಟ್ಟ ಪಾಡಿಗಳನ್ನಾಲೆ ಇಲ್ಲಲ್ಲ ಅದಲ್ಲ ತಮಿಳವ್ರೆ ஏனென்றால் தமக்காகவும் தம்மாலேயும் சகலத்தையும் உண்டாக்கினவர், அநேகம் பிள்ளைகளை மகிமையில் கொண்டு வந்து சேர்ப்பதில் அவர்களுடைய ரட்சிப்பின் அதிபதியை உபதிரவங்களினாலே பூர்ணப்படுத்துகிறது கேட்டதா. உபதிரவங்களினாலே பூர்ணப்படுத்துகிறார் அந்த அந்த கிறிஸ்துன உபதிரவங்கள் முகாந்தரே பரிபூர்ணம் மாடுதே, இது வச்சிருந்த அர்த்தம் ஏனோ அங்க ஏசுக்கு இம்பர்ஃபெக்ட் ஆகிதரா ಅಂದ್ರ ಪರಿಪೂರ್ಣವಾಗಿ ಇಲ್ಲಿರೋ ಯೇಸು ಕ್ರಿಸ್ತು ಮತ್ತೆ ಹೆಂಗೆ ಪರಿಪೂರ್ಣವಾಗಿ ಮಾಡೋದ್ರೆ ಏನ್ ಅರ್ಥ ಇದು ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ವಾಲಿಮು ಮಗನಾಗಿದ್ದರೂ ಆತನು ವಿಧೇಯತೆಯನ್ನು ಕಲಿತುಕೊಂಡನು. ಹೇಳ್ತಲ್ಲ ಹೀಬ್ರೂಸ್ 5:7-8 ಅಲ್ಲಿ ಬರ್ತದ್ರ, ಮಗನಾಗಿದ್ರು ಏನ್ ಮಾಡುದ ಬಟ್ಟಂತ ಒಂದು ಹಿಂಸೆಗಳಿಂದ ಹೆಂಗ್ ಕಲ್ತ್ಕೊಂಡತ್ತೆ ವಿಧೇಯತೆಯನ್ನು ಕಲ್ತ್ಕೊಂಡ್ರು. ಹಂಗಾರೆ ಅವಿಧೇಯನಾಗಿದ್ರೆ ಯೇಸು ಕ್ರಿಸ್ತು ಇದ ಅರ್ಥ ಏನು, ಹೆಂಗ್ ವಿಧೇಯತೆಯನ್ನು ಕಲ್ತ್ಕೊಂಡ್ರು. ಆಮೇಲೆ ಆತನನ್ನು ಯಾವ ರೀತಿಯಲ್ಲಿ ಪಾಪಮಯ ದೇಹವುಳ್ಳವನನ್ನಾಗಿ ಮಾಡಲಾಯಿತು ಅಂದ್ರ ಸೊ ಒಂದು ವಚನ ಬರ್ತಾರೆ ನೋಡಿ, ರೋಮನ್ಸ್ 6:3 ನೋಡಿದ್ವಿ ಎಲ್ಲ ಸ್ಕ್ರಿಪ್ಚರ್ಸ್, ಒಂದೊಂದು ಸ್ಕ್ರಿಪ್ಚರ್ಸ್ ಏನ್ ಮಾಡ್ತಾರೆ ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತಾರೆ. ಅಸಲು ರೋಮನ್ 6:3 ಓದಿ ನೋಡೋಣ, ರೋಮನ್ಸ್ ಇಲ್ಲ ಒಂದ್ ನಿಮಿಷ ರೀ 8:3 ಇರ್ಬೇಕು, ಒಬ್ರು 8:3 ನೋಡ್ರಿ, ಇವನು 6:3 ಓದ್ರಿ ಅಂತ ನೋಡೋಣ. ಹಾ 8:3 ಓದಿ, ಹಾ 8:3 ಕರೆಕ್ಟ್. மாம்சத்திலே பலவீனமாயிருந்த நியாயப்பிரமாணம் செய்யக்கூடாததை தேவனே செய்யும் படிக்கு நம்முடைய குமாரனை பாவ மாம்சத்தின் சாயலாகும். குமாரன்ன பாப மாம்சத சாயலி பாவத்தை போக்கும் பலியாகவும் அனுப்பி மாம்சத்திலே பாவத்தை ஆக்கினைக்குள்ளாக தீர்த்தார். அதுல சோ பாப மாம்சத சாயலனேனோ அதுல பாப அதீனவாத சரீர அந்த காணலி, சோ பாப அதீனவாத சரீர
ಹಂಗಿರ್ಬೇಕಾರೆ ಯೇಸು ಹೆಂಗ್ ರ್ಯಾನ್ಸಮ್ ಕೊಟ್ಬಿಟ್ರ ಅದರ ಸೊಡ್ಬೇಕ್ರೆ ಅವನ ದೇಹದಲ್ಲಿ ಪಾಪದ ಏನಿತ್ತಂತೆ ಅಂದ್ರ ಅಂತ ಶರೀರ ಯೇಸು ಕ್ರಿಸ್ತನ ಬಂದ್ಬಿಟ್ಟು ಅವ್ರು ಆದಾಮ್ ಹೆಂಗ್ ದೇವರು ಈಡೇ ತಗೊಂಡ್ರು ಇದು ಅರ್ಥ ಏನು ಅಂತ ಹೇಳ್ತಾರೆ. ನೆಕ್ಸ್ಟ್ ವಾಲಿ ಮೋದಿ ನೆಕ್ಸ್ಟ್ ಆದರೂ ಆತನು ಪಾಪ ಮಾಡಲಿಲ್ಲ ಆಮೇಲೆ ಆತನು ತಾನೇ ನಮ್ಮ ಬೇನೆಗಳನ್ನು ಹೊತ್ತುಕೊಂಡನು. ಅದರ ಆತನೇ ನಮ್ಮ ಬೇನೆಗಳು ಹೊತ್ತುಕೊಂಡ್ರೆ ಐಸಲ್ಲಿ ಬರ್ತಾ ಇದ್ರ ನಮ್ಗೆ ಸುಕ್ಷೇಮನ ಉಂಟು ಮಾಡೋ ಅಂತ ತಂದೆ ಅವ್ರಲ್ಲಿ ಬಂತು ನಮ್ಮ ಎಲ್ಲಾ ಒಂದು ಇನ್ನೇನ್ ಮಾಡಿದ್ರು ಅವರು ಹೊತ್ಕೊಂಡ್ರು ಅಂತ ಆಮೇಲೆ ಆತನು ಮನ ಮುಟ್ಟಿದವನು ಆದುದು ಹೇಗೆ ಅದರ ಈ ಸ್ಟ್ಯಾಚು ವಿತ್ ಫೀಲಿಂಗ್ ಆಫ್ ಇನ್ಫಾರ್ಮಿಟೀಸ್ ಅಂತ ಹೇಳ್ತಾರೆ. ನಮ್ಮ ಒಂದು ಇದನ್ನ ನಮ್ಮ ಒಂದು ನಿರ್ಭರಾವಸ್ಥೆನ ಹಿಂಗೆ ಅರ್ಥ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾ ಇದ್ದಾರೆ ಅದ ಪರಿದಕ್ಕಪಟ್ಟ ಪ್ರಧಾನ ಆಸೆ. ಸೊ ಆ ಪರಿದಾಕಪಟ್ಟವರು ಒಂದು ಮನ್ಸು ಅವ್ರಿಗೆ ಹೆಂಗ್ ಬಂತು ಅಂತ ಹೇಳ್ತಾರೆ ಅದರ. ಸೊ ಇದನ್ನ ಏನ್ ಮಾಡೋಣ ನಾವು ಓದೋಣ ಅಂತೀನಿ. ನೆಕ್ಸ್ಟ್ ಓದಿದ್ದೀವಿ ಅಲ್ಲಿನಲ್ಲಿ ಆತನ ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯು ನಂಬಿಕೆಯುಳ್ಳ ಮಹಾಯಾಜಕನಾದನು. ಹಿಬ್ರಿಯ 2:17 ಮಾನವರೊಂದಿಗಿನ ನಮ್ಮ ಕರ್ತನ ಸಂಬಂಧವನ್ನು ಪ್ರಕಟಿಸುವಂತೆ ಪರಿಶುದ್ಧ ಗ್ರಂಥದಲ್ಲಿನ ಎಲ್ಲಾ ಹೇಳಿಕೆಗಳಲ್ಲಿ ಎರಡು ಜನಪ್ರಿಯವಾದ ಆದರೆ ಪರಸ್ಪರ ವಿರೋಧಿ ಸಾಲುಗಳು ನಮ್ಮನ್ನು ತಟ್ಟುತ್ತವೆ ಮತ್ತು ಸಂದಿಗ್ಧತೆಯನ್ನು ಉಂಟು ಮಾಡುವುಗಳಾಗಿವೆ. ನೋಡ್ಬೇಕಾದ್ರೆ ಈ ಒಂದು ವಿಚಾರದಲ್ಲಿ ಯಾವ ವಿಚಾರದಲ್ಲಿ ತನ್ನ ಸಹೋದರ ಹಾಗೆ ಮಾಡಲ್ಪಟ್ಟರು ಅಥವಾ ಹೆಚ್ಚು ಖುಷಿಯಾಗಿದ್ರೆ ದೇವ್ರಿಗೆ ಮತ್ತೆ ಮನುಷ್ಯರಿಗೆ ಒಂದು ಮಧ್ಯಸ್ಥ ಅಂತ ಹೇಳ್ಬೇಕಾದ್ರೆ ಇದರಲ್ಲಿ ಒಂದು ಮೂರು ವ್ಯೂ ಇದೆ ಅಂತ ಮಾಡ್ತಾರೆ. ಇಲ್ಲಿ ಲೋಕದಲ್ಲಿ ಅಥವಾ ಸಭೆಗಳಲ್ಲಿ ಒಂದು ಮೂರು ಅಭಿಪ್ರಾಯಗಳಿದೆ. ಆದ್ರೆ ಈ ಮೂರು ಅಭಿಪ್ರಾಯಗಳಿಗಿದೆ ಅಂದ್ರೆ ಒಂದಕ್ಕೊಂದಿಗೆ ಏನಾಗಲ್ಲ, ಒಂದು ಹೊಂದಾಣಿಕೆನೇ ಇಲ್ವಂತೆ. ಒಂದಕ್ಕೊಂದಿಗೆ ಅಗೇನ್ಸ್ಟ್ ಆಗಿದೆ, ಕಾಂಟ್ರಿಕ್ಟ್ ಆಗಿದೆ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಹೇಳ್ತಾರೆ ಏನದು ವಿಚಾರಗಳು. ಮತ್ತು ಮೂರನೆಯ ಮತ್ತು ಸತ್ಯವಾದ ಸಾಲು ಮಾತ್ರವೇ ವಿವಿಧ ದೇವರ ವಾಕ್ಯಗಳನ್ನು ಸಂಧಾನ ಪಡಿಸಲು ಮತ್ತು ಪವಿತ್ರ ಕಾರಣಕ್ಕಾಗಿ ತೃಪ್ತಿಗೊಳಿಸಲು ಶಕ್ತವಾಗಿದೆ. ಅದರಲ್ಲಿ ಮೂರನೇ ಕಾರಣ ಏನಾಗಿದೆ, ಒಂದು ಸತ್ಯಕ್ಕೆನಾಗಿದೆ ಅನುಸಾರವಾಗಿದೆ ಅಂದ್ರೆ ಅವರು ಕಾನ್ಸಿಗ್ರೇಷನ್ ಮಾಡ್ಕೊಳಂತವ ದೇವ್ರ ಮನುಷ್ಯನ್ಗೆ ಅದು ಕ್ಲೀನ್ ಆಗಿ ಅರ್ಥಪೂರ್ಣವಾಗಿದೆ ಅಂತ ಹೇಳ್ತಾರೆ. ಏನದು ಎರಡು ಸುಳ್ಳಾದ ಆದರೆ ಬಹು ಜನಪ್ರಿಯವಾದ ವಿಚಾರ ಸರಣಿಗಳಲ್ಲಿ ಬಹು ಜನಪ್ರಿಯವಾದ ಮೊದಲನೆಯದು ನಮ್ಮ ಕರ್ತನಾದ ಯೇಸುವೆ ಸರ್ವಶಕ್ತನಾದ ದೇವರಾದ ಯಹೋವನು ಎಂದು ಹಕ್ಕಿನಿಂದ ಹೇಳಿಕೊಳ್ಳುತ್ತದೆ. ಫಸ್ಟ್ ಏನಂತಾರೆ ಇದರಲ್ಲಿ ಇರಂತ ಎರಡು ಫಾಲ್ಸ್ ವ್ಯೂಸ್ ಅಲ್ಲಿ ಅದ್ರ ಒಂದು ಮೊದಲನೇದು ತುಂಬಾ ಪ್ರಾಮುಖ್ಯ ತುಂಬಾ ಏನಂತ ಫೇಮಸ್ ಆಗಿದೆ ಅಂದ್ರೆ ದ ಕಾನ್ಸೆಪ್ಟ್ ಆಫ್ ಟ್ರಿನಿಟಿ. ಯೇಸು ಕ್ರಿಸ್ತನ ಯಾರು, ತಂದೆ ಆದ ದೇವರು, ಸರ್ವಶಕ್ತನಾಗಿರೋ ದೇವರೇ, ಅವರೇ ಮಾಂಸರ್ ಬಂದು ಏನ್ಬಿಟ್ರು ನಮ್ಗೋಸ್ಕರ ಜೀವ ಕೊಟ್ಬಿಟ್ರು ಅಂತ ಹೇಳೋದು. ಇದೇನಾಗಿದೆ, ಇದು ಟೋಟಲ್ ವಿರೋಧವಾಗಿರೋದು. ಆಮೇಲೆ ಆತನು ಮಾನವ ಪರೀಕ್ಷೆಗಳ ಶೋಧನೆಗಳ ಮತ್ತು ವಾತಾವರಣಗಳ ನಿಜವಾದ ಯಾವುದೇ ಸೂಕ್ಷ್ಮತೆಗಳಿಲ್ಲದೆ ಕೇವಲ ಮಾನವ ಶರೀರವೆಂಬ ಪೋಷಾಕು ಧರಿಸಿಕೊಂಡನು. ಅಂದ್ರೆ ಅದು ಹೆಂಗ ಹೇಳ್ತಾರೆ ಅಂದ್ರೆ ದೇವರೇ ಬಂದು ನಮ್ಗೆ ಸಿನಿಮಾ ಸತ್ಬಿಟ್ರು ಅಂತಂದ್ಬಿಟ್ಟು, ಆದ್ರೆ ದೇವರಾಗಿದ್ದು ಎಲ್ಲಾ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡ್ರು. ಆದ್ರೆ ಅವರು ಆ ಒಂದು ಒಂದು ಮಾಂಸದಲ್ಲಿ ಬದುಕೇ ಇರ್ಲಿಲ್ಲ ಅಂತ. ಅಂದ್ರೆ ಏನಂದ್ರೆ ಮಾಂಸ ಬದುಕಿಲ್ಲ ಅಂತಂದ್ರೆ ಆ ಈ ಮನುಷ್ಯರಲ್ಲಿರುವಂತ ಯಾವುದೇ ರೀತಿಯ ಒಂದು ಎಂತ ವೀಕ್ನೆಸ್ ಆಗ್ಲಿ, ಅವ್ರಿಗಿರೋ ಒಂದು ದುಃಖಗಳಾಗ್ಲಿ ಪರಿಪೂರ್ಣವಾಗಿ ಏನ್ ಮಾಡಿದ್ರು ಅಲ್ಲ ಅವನ್ನ ಫೀಲ್ ಮಾಡಿ ಅಥವಾ ಹಂಚ್ಕೊಂಡಿಲ್ಲ ಅಂತ. ಇವ್ರು ಯಾವ ರೀತಿ ಲೆವೆಲ್ ಅಲ್ಲಿ ಮನುಷ್ಯ ಕಷ್ಟ ಪಟ್ರು ಅದೇ ಲೆವೆಲ್ ಅಲ್ಲಿ ಏಸಕ್ಕೆ ಸೇವ್ ಮಾಡಿಲ್ಲ ಅದೆಲ್ಲ ಅನುಭವಿಸ್ಲಿಲ್ಲ. ಅವ್ರು ಬಂದ್ರು ಸುಮ್ನೆ ನಮ್ಗಾಗಿ ಏನ್ ಮಾಡಿದ್ರು, ಎಲ್ಲಾರ ಮೇಲೆ ಕರುಣೆ ನೋಡಿಸಿ ಪ್ರೀತಿ ನೋಡಿಸಿ ಮಾಡುದನ್ನ ಜೀವನ ಕೊಟ್ಬಿಟ್ರು ಅಂತ. ಇಷ್ಟೇ ಒಂದು ಕಾನ್ಸೆಪ್ಟ್ ಹೇಳುದು. ಅದ್ರ ಇದನ್ನ ಹೆಂಗ ಅರ್ಥ ಮಾಡ್ಕೊಂಡ್ರು, ಹೆಂಗೆ ಒಬ್ರಿಗೆ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡ್ರು ಅಂತ ಇವಾಗೆಲ್ಲ ಏನ್ ಎಕ್ಸ್ಪ್ಲನೇಷನ್ ಟ್ರಿನಿಟಿ ಕಾನ್ಸೆಪ್ಟ್ ಅದರ. ಆಮೇಲೆ ಮತ್ತೊಂದು ವಿಚಾರ ಸರಣಿಯ ಹಕ್ಕಿನ ಹೇಳಿಕೆ ಎಂದರೆ ಆತನು ಪಾಪಮಯ ಮಾನವನು, ನಮ್ಮ ಜನಾಂಗದ ಎಲ್ಲಾ ದೋಷಗಳಲ್ಲಿ ಇತರರಂತೆಯೇ ಪಾಲುದಾರನು, ಆದರೆ ಪಾಪದ ಚಲನೆಯನ್ನು ತಡೆಗಟ್ಟುವಲ್ಲಿ ಅದರೊಂದಿಗೆ ಕಾದಾಡುವಲ್ಲಿ ಬಹಳ ಫಲಪ್ರದವಾದನು ಎಂಬುದು. ಇನ್ನೊಂದು ಕಾನ್ಸೆಪ್ಟ್ ಏನಂತಂದ್ರೆ, ಎರಡನೇ ವ್ಯೂ ಅಂತಂದ್ರೆ ಇನ್ನೊಂದು ಟ್ರಿನಿಟಿ ಅಂತ ಒಪ್ಕೊಳಲ್ಲ. ಆದ್ರೂ ಕೂಡ ಅವ್ರು ಹೇಳ್ತಂದ್ರೆ ಇಲ್ಲ, ಯೇಸು ಕ್ರಿಸ್ತ ಮಾಂಸದಲ್ಲಿ ಬರ್ಬೇಕಾದ್ರೆ ಪಾಪಿಯಾಗೆ ಬಂದ್ಬಿಟ್ರು, ಪಾಪದ ಒಂದು ಶರೀರದಲ್ಲೇ ಬಂದ್ಬಿಟ್ರು ಪಾಪಿಯಾಗೆ, ಅವನಲ್ಲಿ ಎಲ್ಲಾ ದೋಷಗಳಿತ್ತು. ಆದ್ರೆ ಯೇಸು ಕ್ರಿಸ್ತ ಏನಾಗಿತ್ತು, ಒಂದು ಸೂಪರ್ ಪವರ್ ಇರೋದ್ರಿಂದ ಏನ್ ಮಾಡಿದ್ರು ಎಲ್ಲಾ ವೀಕ್ನೆಸ್ ಗಳು ನೋಡ್ರಿ, ಇವರು ಜಯಿಸ್ಬಿಟ್ರು. ಅದಕ್ಕೆ ನೋಡ್ಬೇಕಾದ್ರೆ ಇವ್ರು ಅವ್ರಕೊಂಡು ಪರ್ಫೆಕ್ಟ್ ಆಗ್ಬಿಟ್ರು ಅಂತ ಏನ್ ಮಾಡ್ತಾರೆ ಈ ವಚನಗಳಿಗೆ ಎಕ್ಸ್ಪ್ರೆಷನ್ ಕೊಡೋದು. ಯಾವ್ದು ಅವ್ರು ಪಟ್ಟಂತ ಬಾಧೆಗಳ ಮುಖಾಂತರ ವಿಧಿಯನ್ನ ಕಲ್ತ್ಕೊಂಡ್ರು, ಅದರ ಪಟ್ಟಂತ ಹಿಂಸೆಗಳ ಮುಖಾಂತರ ಸಿದ್ಧಿಗೆ ತಂದ್ರು ಅಂತ ಹೇಳ್ತಾರಲ್ಲ, ಈ ರೀತಿ ಯೇಸು ಕ್ರಿಸ್ತನ ದೇವ್ರ ಮಾಡಿದ ಭೂಲೋಕ ಕಳಿಸ್ಬಿಟ್ಟು ಅವ್ನ ಇರೋಂತ ಎಲ್ಲ ಕೆಟ್ಟದನ್ನ ಬಿಟ್ಟು ಓವರ್ಕಮ್ ಮಾಡಕ್ಕೆ ದೇವ್ರ ಏನ್ ಮಾಡೋದು ಮಾಗನ ಸಿದ್ಧ ಮಾಡ್ಬಿಟ್ರು ಅಂತ ಈ ತರ ಒಂದು ಎಕ್ಸ್ಪ್ಲನೇಷನ್ ಕೊಡೋದು ಉಂಟು ಅಲ್ವರ.
ಅದಕ್ಕೆ ಇದೇನು ಉತ್ತರ ಕೊಡ್ತಾರೆ ಬ್ರದರ್ ರಸಲ್ ಓದನ. ಈ ಎರಡು ವಿಚಾರ ಸರಣಿಗಳು ತಪ್ಪಾದವುಗಳು. ಇವೆರಡು ಏನಾಗಿದೆ ಇವಾಗ ತಪ್ಪಾದದ್ದು. ಮೊದಲನೇದು ಏನಕ್ಕೆ ತಪ್ಪು ಅಂದ್ರೆ ಫಸ್ಟ್ ಆಫ್ ಆಲ್ ಯೇಸು ಕ್ರಿಸ್ತನ ದೇವರು ಇಬ್ರು ಒಂದಲ್ಲ ಅಲ್ವರ. ಎರಡನೇದು ಏನಕ್ಕೆ ತಪ್ಪು? ಪಾಪಿಯಾಗಿ ಬರಲ್ಲ ಅದರ. ಪಾಪಿಯಾಗಿದ್ದ ನಮ್ಗೆ ರ್ಯಾನ್ಸಮ್ ಕೂಡ ಆಗತ್ತಾ? ಹಂಗಾದ್ರೆ ಆಗ್ತಾರೆ. ಹಂಗಾದ್ರೆ ಎರಡೂ ನಾವು ಒಪ್ಕೊಳಕ್ಕೆ ಸಾಧ್ಯ ಇಲ್ಲ. ಮತ್ತು ಸತ್ಯವು ಈ ಎರಡರ ಮಧ್ಯೆಯೇ ಇದೆ ಎಂದು ತೋರಿಸಲು ನಾವು ಹೆಣಗುತ್ತಿದ್ದೇವೆ. ನೋಡಿದ್ರ ಅದಕ್ಕೆ ನೋಡ್ಬೇಕ್ರೆ ಏನಂತ ಬ್ರದರ್ ಅಂದ್ರೆ ದ ಟ್ರೂತ್ ಇಸ್ ನನ್ ಆಫ್ ದ ಅಬೌವ್ ಇಟ್ ಇಸ್ ಇನ್ ಬಿಟ್ವೀನ್ ಬೋತ್ ಅಂತ ಹೇಳ್ತಾರೆ. ಅದರ ಇವು ಎರಡಕ್ಕೂ ಸೇರಲ್ಲ, ಆದ್ರೆ ಈ ಎರಡಕ್ಕೂ ವಿಭಿನ್ನವಾಗಿರುವಂತ ಒಂದು ಪಾಯಿಂಟು ಅಂತ ಹೇಳ್ತಾರೆ. ಏನದು? ಸತ್ಯವೆಂದರೆ ದೇವರ ಸ್ವರೂಪದಲ್ಲಿದ್ದ ದೇವರ ವಾಕ್ಯನಾದ ಲೋಗೋಸ್ ಕ್ರಿಸ್ತ ಯೇಸುವು ಪಾಪಿ ಆತ್ಮ ಸ್ವರೂಪಿಯಾಗಿದ್ದವನು ಮಾಂಸ ಶರೀರಧಾರಿಯಾದನು. ಅಂದರೆ ಆತನು ನಿಜವಾದ ಮಾನವನಾದನು. ಮಾನವನಾದ ಈ ಕ್ರಿಸ್ತ ಯೇಸುವು ಪಾಪಿಗಳಿಂದ ಪ್ರತ್ಯೇಕವಾಗಿದ್ದು ಓರ್ವ ಪರಿಪೂರ್ಣನಾದ ವ್ಯಕ್ತಿಯಾಗಿದ್ದನು. ಮೊದಲನೆಯ ಸಮರ್ಪಕನಾಗಿದ್ದವನ ಪತನವು ನಮ್ಮ ಜನಾಂಗವನ್ನು ತೊಡಗಿಸಿಕೊಂಡಂತೆ ಆತನ ವಿಮೋಚನೆಯು ನಮ್ಮ ಜನಾಂಗವನ್ನು ತೊಡಗಿಸಿಕೊಳ್ಳುತ್ತದೆ. ಅದಕ್ಕಾಗಿ ಸೂಕ್ತ ಬೆಲೆ ತರಲು ಈತನು ತನ್ನನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದನು. ಬೇಕಾದ್ರೆ ಏನ್ ಹೇಳ್ತಾರೆ ಇದು ಏನಂತ ಒಂದು ಸತ್ಯ ಏನು ಅಂತಾನೆ? ಆಕ್ಚುಲಿ ಯೇಸು ಕ್ರಿಸ್ತು ಯಾರು ಅಂತಾನೆ? ದೇವರ ಒಂದು ಸ್ವರೂಪದಲ್ಲಿರುವಂತ ದೇವರ ಮಗ. ಅಂದ್ರೆ ದೇವರ ಮೊದಲನೇ ಸೃಷ್ಟಿ ಯಾರು? ಯೇಸು ಕ್ರಿಸ್ತು. ದೇವರ ಸ್ವರೂಪದಲ್ಲಿ ಇರೋಂತೆ ಯೇಸು ಕ್ರಿಸ್ತು. ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರ್ಬೇಕಾದ್ರೆ ಏನ್ ಮಾಡೋದ್ರೆ ಮಾಂಸಧಾರಿಯಾಗಿ ಬಂದಿ ಅಲ್ಲ. ಅವನ್ ಏನ್ ಮಾಡಿದ್ರೆ ತನಗಿದಂತ ಒಂದು ಪರಿಪೂರ್ಣ ಅಂತ ಒಂದು ಜೀವನ ಯಾರಿಗಾಗಿ ರ್ಯಾನ್ಸಮ್ ಕೊಟ್ರು? ಅದನ್ನ ಯಾರು ಕೊಟ್ಟಿತ್ತು ರ್ಯಾನ್ಸಮ್? ಎಸ್, ಪಾಪಿಗಳಿಗೆ. ಯಾವ ಪಾಪಿ? ಎಲ್ಲರೂ ಹೋಗ್ಬಿಟ್ರೆ ಯೇಸು ಕ್ರಿಸ್ತ. ವೆರಿ ಗುಡ್. ಯಾರು ಕೊಟ್ಟಿದ್ ರ್ಯಾನ್ಸಮ್? ಆಡಾಮ ಕೊಟ್ರೆ ಎಲ್ಲಾರ್ಗೂ ಕೊಟ್ಟಂತೆ ಆಯ್ತಾ. ನೋಡ್ಬೇಕ್ರೆ ಆ ಪರಿಪೂರ್ಣ ಅಂತ ಒಂದು ದೇಹನ ಯಾರಿಗೆ ಒಂದು ಪ್ರೊಪೋರ್ಷನೇಟ್ ಆಗಿ ಸ್ಯಾಕ್ರಿಫೈಸ್ ಮಾಡಿದ್ರೆ ಆಡಮ್ಗೆ ಏನ್ ಮಾಡೋದು? ಸ್ಯಾಕ್ರಿಫೈಸ್ ಮಾಡೋದು. ಈ ಆಡಮ್ ಸ್ಯಾಕ್ರಿಫೈಸ್ ಮಾಡಿದ ತಕ್ಷಣ ಎಲ್ಲಾರದ್ದು ವಿಮೋಚನೆ ಮಾಡಕ್ಕೆ ಅಂತ ಇಲ್ಲಿ ಸಹಾಯ. ಸೊ ಈ ರೀತಿ ನೋಡ್ಬೇಕ್ರೆ ಕ್ರೈಸ್ಟು ಭೂಲೋಕಕ್ಕೆ ಬರ್ಬೇಕಾದ್ರೆ ಮನುಷ್ಯನಾಗಿ ಬರ್ತಿರೋದು ಖಚಿತ. ಅಂದ್ರೆ ಬರ್ಬೇಕಾದ್ರೆ ದೇವ್ರ ಸ್ವರೂಪದಲ್ಲಿ ಏನಾಗಿರ್ಬೇಕು? ಇರ್ಬೇಕು. ಯಾಕಂದ್ರೆ ಆದಾಮ್ನ ಸೃಷ್ಟಿ ಮಾಡೋದು ಇದೇ ಲೆವೆಲ್ ಸೃಷ್ಟಿ ಮಾಡಿದ್ದು. ಅದೇ ಹೇಳ್ತಾರೆ ಕರೆಸ್ಪಾಂಡಿಂಗ್ ಪ್ರೈಸ್, ಸರಿ ಸಮವಾಗಿರೋಂತ ಬೆಲೆ ಅಂತ. ಆ ಬೆಲೆನ ಕಟ್ಟೋದಿಕ್ಕೇನೆ ದೇವ್ರ ಏನ್ ಮಾಡಿದ್ರೆ ತನ್ನ ಮಗನ್ನ ಏನ್ ಮಾಡಿರೋದು ತನ್ನ ಒಂದು ಸ್ವರೂಪದಲ್ಲಿ ಭೂಲೋಕರ್ ಮಾಡಿ ಮಾಡಿದ್ದು ಕಳಿಸಿದ ಏನಕ್ಕೆ? ಮನುಷ್ಯನ ವಿಮೋಚನೆ ಮಾಡಕ್ಕೆ ಅಂತ ಹೇಳ್ತಾರೆ. ಆಮೇಲೆ ಈ ಸಂಬಂಧದಲ್ಲಿ ದೇವರ ವಾಕ್ಯಕ್ಕನುಸಾರವಾಗಿರುವ ಸರಿಯಾದ ದೃಷ್ಟಿಕೋನವನ್ನು ಬಯಸುವುದು ಸಮಂಜಸವಾಗಿದೆ. ಆದುದರಿಂದ ನಾವು ನಮ್ಮ ಕರ್ತನು ಕುಂದು ಕೊರತೆಯುಳ್ಳವನು, ಪತನಗೊಂಡ ಜನಾಂಗದವರಂತೆ ಮೋಹಕ್ಕೆ ಬಲಿಯಾದವನು ಎಂದು ತೋರಿಸುವಂತೆ ವಿರೂಪಗೊಳಿಸಿರುವ ಅಥವಾ ತಪ್ಪಾಗಿ ಉಪಯೋಗಿಸಿರುವ ವಿವಿಧ ದೇವರ ವಾಕ್ಯಗಳನ್ನು ಪರೀಕ್ಷಿಸಲಿದ್ದೇವೆ. ಅದಕ್ಕೆ ನಾವು ಇಲ್ಲಿ ಫಸ್ಟ್ ಏನು ಸ್ಟಡಿ ಮಾಡಕ್ ಹೋಗ್ತಾರೆ ಅಂತ ಹೇಳ್ತಾರೆ. ಇನ್ ಮುಂದೆ ಸ್ಟಡಿ ಮಾಡಕ್ ಫಸ್ಟ್ ಏನ್ ಮಾಡೋದಂದ್ರೆ ಈ ಹೆಂಗೆ ಯೇಸು ಕ್ರಿಸ್ತು ಪರಿಪೂರ್ಣವಾಗಿ ಬಂದಿಲ್ಲ ಅಂತ ಕೆಲವು ಜನ ಹೇಳ್ತಾರೆ ಅಂತ ಬಿಟ್ಟು ಆ ವಚನಗಳನ್ನ ತಗೊಂಡ್ಬಿಟ್ಟು ಯೇಸು ಕ್ರಿಸ್ತು ಪಾಪಿಯಾಗಿ ಬಂದರು ಭೂಲೋಕಕ್ಕೆ ಬರ್ಬೇಕಾದ್ರೆ ಅವ್ರಿಗೆ ಪಾಪ ಏನು ಇರಲಿಲ್ಲ ಅಂತ ಹೇಳಕ್ಕಾಗಲ್ಲ. ಅದ್ರಲ್ಲಿ ಪಾಪ ಇತ್ತು, ಅವ್ರು ಪಾಪಿಯಾಗಿ ಬದುಕಿ ಅದನ್ನ ಜಯಿಸಿದ್ರು ಅಂತ ಹೇಳ್ತಾರೆ. ಇದನ್ನ ಏನ್ ಮಾಡೋಣ ಅನೇಕ ಸ್ಕ್ರಿಪ್ಚರ್ಸ್ ಗಳ ಮುಖಾಂತರ ಇನ್ ತಗೊಂಡು ಕ್ಲಾರಿಫೈ ಮಾಡ್ಕೊಳೋಣ. ಇದನ್ನ ಫಸ್ಟ್ ಏನ್ ಮಾಡೋಣ ಅವರು ಸ್ಟಡಿ ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ಆತನು ಇಂತಹ ಸ್ಥಿತಿಯಲ್ಲಿ ಇರುತ್ತಿದ್ದರೆ ನಮಗೆ ಅಸಾಧ್ಯವಾಗಿರುವಂತೆ ಆತನಿಗೂ ದೇವರ ನಿಯಮಗಳನ್ನು ಅವುಗಳ ಎಲ್ಲಾ ಲಕ್ಷಣಗಳನ್ನು ಸಮರ್ಪಕವಾದ ರೀತಿಯಲ್ಲಿ ಕಾಪಾಡಲು ಸಾಧ್ಯವಿತ್ತಿಲ್ಲ. ಯೇಸು ಕ್ರಿಸ್ತನ ಈ ತರ ಪಾಪದ ಕಣಿಸಿ ಬಂದ್ರೆ ದೇವರು ಕೊಟ್ಟಂತ ಪರಿಪೂರ್ಣ ಅಂತ ನ್ಯಾಯ ಪ್ರಮಾಣ ನಿರ್ಮಾಣಕ್ಕೆ ಆಗ್ತಲ್ಲ ಅವರ ಕೀಪಕ್ಕೆ ಆಗ್ತಾ ಇರ್ತಾರೆ. ಯಾಕಂದ್ರೆ ನ್ಯಾಯ ಪ್ರಮಾಣ ಮಾಡಿದ್ದು ಯಾರಿಗೋಸ್ಕರ? ಪರಿಪೂರ್ಣ ಅಂತ ಮನುಷ್ಯನಿಗೆ. ಅದರ ಪರ್ಫೆಕ್ಟ್ ಮನುಷ್ಯನಿಗೆ ಮಾಡಿದ್ರು. ಆ ಪರ್ಫೆಕ್ಟ್ ಮನುಷ್ಯ ಆಗಿರೋದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಕೀಪ್ ಅಪ್ ಮಾಡಿದ್ರು. ನ್ಯಾಯ ಪ್ರಮಾಣ ಕೇಳಿದಂತ ಮನುಷ್ಯನೇ ಮಾಡಿದ್ ಇವಾಗ ವಿಮೋಚನೆ ಮಾಡುದು. ಇವೆಲ್ಲಾದ್ರೆ ಅವ್ರಿಗೆ ಕೀಪ್ ಅಪ್ ಮಾಡಕ್ಕೆ ಆಗ್ತಾನೆ ಇರಲ್ಲ, ಮತ್ತೆ ನಮ್ಮನ್ನೆಲ್ಲ ವಿಮೋಚನೆ ಮಾಡಕ್ಕೆ ಆಗ್ತಾ ಇರಲ್ಲ, ಸಾಧ್ಯನೇ ಆಗ್ತಾ ಇಲ್ಲ. ಸೊ ಇದೊಂದು ಫಸ್ಟ್ ಪಾಯಿಂಟ್ ಏನಂದ್ರೆ ಯೇಸು ಕ್ರಿಸ್ತನ ಲೋಪ ದೋಷ ಇರ್ಲಿಲ್ಲ ಅಂತ ಹೇಳೋದಿಕ್ಕೆ. ಆಮೇಲೆ ಎಂಬುದನ್ನು ನಾವು ಎತ್ತಿ ಹಿಡಿಯುತ್ತೇವೆ. ದೇವರ ನಿಯಮಗಳು ಓರ್ವ ಸಮರ್ಪಕನಾದ ಮನುಷ್ಯನ ಸಾಮರ್ಥ್ಯವನ್ನು ಅಳೆಯುವುದಾಗಿದೆ. ಅಂದ್ರೆ ಒಂದು ಪರ್ಫೆಕ್ಟ್ ಮ್ಯಾನ್ಸ್ ಮೆಷರ್ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಕರ್ತನಲ್ಲಿ ಪಾಪವಿದ್ದಿಲ್ಲ. ಆತನು ತಂದೆ ದೇವರಿಗೆ ಸಂಪ್ರೀತನಾಗಿದ್ದನು ಮತ್ತು ಆದಾಮನ ಪಾಪದ ಈಡು ಬಲಿಯ ಬೆಲೆಯಾಗಿ ಪ್ರಾಯಶ್ಚಿತ್ತ ಬಲಿಯಾಗಲು ಅಂಗೀಕಾರಹರನಾಗಿದ್ದನು ಎಂಬ ಸತ್ಯವು ಅಪ್ರತ್ಯಕ್ಷವಾಗಿ ಆತನ ಸಮರ್ಪಕತೆಯನ್ನು ರುಜುವಾತುಪಡಿಸುತ್ತದೆ. ದೇವರ ವಾಕ್ಯಗಳು ಸಹ ಎಲ್ಲಾ ಕಡೆಗಳಲ್ಲಿಯೂ ಇದನ್ನೇ ಬೋಧಿಸುತ್ತದೆ ಎಂಬುದನ್ನು
ನಾವು ಎತ್ತಿ ಹಿಡಿಯುತ್ತೇವೆ. ಸೋ ಇದನ್ನ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅಂದ್ರೆ ಯೇಸು ರ್ಯಾನ್ಸಮ್ ಕೊಟ್ಟರು ಅಂತಂದ್ರೆ ಯೇಸು ಚೆನ್ನಾಗಿರ್ಬೇಕು, ಪರ್ಫೆಕ್ಟ್ ಆಗಿ ಇರ್ಬೇಕು, ಇಂಪರ್ಫೆಕ್ಟ್ ಆಗಿರಕ್ಕೆ ಸರಿ ಅಂತ ನಾವು ವಚನ ಕ್ಲಿಯರ್ ಆಗಿ ನೋಡ್ಸೋ ಅಂದ್ಬಿಟ್ಟು ಅಂದ್ರ ಯಾವ ಯಾವ ವಚನ ಕ್ಲಿಯರ್ ನೋಡ್ಸಲ್ಲ ಯೇಸುಗೂಸು ಪರ್ಫೆಕ್ಟ್ ಆಗಿದ್ರು ಅಂತ. ಯೇಸು ಗುಸಲ್ ಪಾಪ ಇರಲ್ಲ, ದೋಷ ಇರಲ್ಲ, ಅವರು ಪರ್ಫೆಕ್ಟ್ ಆಗಿದ್ರು ಅಂತ ಯಾವ ವಚನ ಮುಖಾಂತರ ನಾವು ತಿಳ್ಕೊಬೋದು? ಯಾವ್ದು ಯಾವ ತರ ಬರ್ತಾರೆ ಎಕ್ಸಾಂಪಲ್? ಆತನಲ್ಲಿ ದೋಷ ಇರಲಿಲ್ಲ ಅಂತ ಹೇಳಿದೆ ವಚನ. ಎಂತ ಪಾಪ ಮಾತ್ರ ಮಾಡಲ್ಲ, ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ಹೀಬ್ರೂ 7:26 ಅದರ ಏನಂತಾರೆ, ಪಾಪವಿಲ್ಲದವನು ದೋಷವಿಲ್ಲದವನು ಪರಿಶುದ್ಧನು ಅವರ ಆಗಿರೋಂತ ಪ್ರಧಾನ ಆಸೆ ನಮ್ಗಿದ್ದಾರೆ ಅಂತ ಹೇಳ್ತಾರೆ. ಕರೆಕ್ಟ್, ಅಲ್ಲೂ ಒಂದು ವಚನ ಬರೋದ್ರ. ಸೊ ಇಷ್ಟೆಲ್ಲ ವಚನದಲ್ಲಿ ನಮ್ಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಬಿಡುತ್ತೆ ಅಂದ್ರೆ ಈ ವ್ಯೂ ನಾನು ಅಕ್ಸೆಪ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ ಅಲ್ವರ. ಸೊ ಅದನ್ನ ನೋಡ್ಬೇಕಾದ್ರೆ ಇನ್ನೊಂದ್ ಕಡೆ ಬರ್ತಲ್ಲ ಈ ದೃಷ್ಟಿಯಿಂದ ನೋಡ್ಬೇಕಾದ್ರೆ ದೇವ್ರ ಕೃಪೆಯಿಂದ ಎಲ್ಲಾ ಮನುಷ್ಯಗೋಸ್ಕರು ಮರಣ ಅನುಭವಿಸಿಗೋಸ್ಕರ ಏನ್ ಮಾಡೋದು, ದೇವರು ದೇವದೂತಗಳು ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟರು ಅಂತ ಹೇಳ್ತಾರೆ. ಅಂದ್ರೆ ದೇವದೂತಗಳು ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟರು ಅಂದ್ರೆ ಆಡಮ್ ಸೃಷ್ಟಿ ಮಾಡಿದಂಗೆ ದೇವದೂತಕ್ಕಿಂತ ಎಸ್ ಪರ್ಫೆಕ್ಟ್ ಕಂಡೀಷನ್, ಅದೇ ಪರ್ಫೆಕ್ಟ್ ಕಂಡೀಷನ್ ಇವನ್ನೇ ಮಾಡಿದೆ ಅವ್ರು ಇವಾಗ ಸೃಷ್ಟಿ ಮಾಡೋದು ನಮ್ಗೆ ಕ್ಲೀನ್ ಆಗಿ ಗೊತ್ತಾಯ್ತು ಅಲ್ಲರ. ಸದ್ಯ ನೋಡ್ಬೇಕು ಈ ವ್ಯೂನು ಅಕ್ಸೆಪ್ಟ್ ಮಾಡಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಂತೀನಿ, ಬೇರೆ ಓದ್ತೀರಾ? ಓದಿಂತೀನಿ. ಆದರೆ ನಮ್ಮ ಕರ್ತನ ಸಹೋದರರುಗಳು ನಿಷ್ಕಳಂಕರಲ್ಲ, ಅವರು ಪಾಪಿಗಳಿಗಿಂತ ಬೇರೆಯಾದವರಲ್ಲ. ಹಾಗಾದರೆ ಆತನು ತನ್ನ ಸಹೋದರರಂತೆ ಉಂಟು ಮಾಡಲ್ಪಟ್ಟಿದ್ದರು ಪಾಪಿಗಳಿಂದ ಪ್ರತ್ಯೇಕವಾಗಿರಲು ಹೇಗೆ ಸಾಧ್ಯ? ಇವಾಗ ಇಲ್ಲೊಂದು ಪಾಯಿಂಟ್ ಹೇಳ್ತಾರೆ ಮೇಡಮ್ ನೋಡಿದ್ರೆ ವ್ಯೂ ನೋಡಿದ್ರೆ ಯೇಸು ಕ್ರಿಸ್ತ ಪರಿಪೂರ್ಣವಾಗಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ ಸ್ಕ್ರಿಪ್ಚರ್ಸ್ ಮುಖಾಂತರ. ಸರಿ, ಹಂಗಿರ್ಬೇಕಾದ್ರೆ ತನ್ನ ಸಹೋದರಗಳಾಗೆ ಮಾಡಲ್ಪಟ್ಟರು ಅಂತ ವಚನ ಹೇಳ್ತಲ್ಲ, ಅದ ಅರ್ಥ ಏನು ಅದರ? ಇವಾಗ ಯೇಸು ಕ್ರಿಸ್ತ ಸಹೋದರಗಳಂದ ಯಾರೋ 144,000 ಅಥವಾ ಸಭೆ ಅಂದ್ರ ಸಭೆ ತರನೇ ಯೇಸು ಕ್ರಿಸ್ತ ಏನ್ ಮಾಡಲ್ಪಟ್ರು ಅಂತ ನಮ್ಗೆ ವಚನ ಹೇಳ್ತಾರೆ. ಹೊರತು ಕ್ರಿಸ್ತನ್ ತರ ಸಭೆ ಮಾಡಲ್ಪಟ್ರು ಅಂತ ಹೇಳೋದು, ಅದು ಇನ್ನೊಂದ್ ಕಡೆ ಹೇಳ್ತಾರೆ ರಾಮನೋಡನ. ಅದ್ರ ಇಲ್ಲಿ ಡೀಲ್ ಮಾಡ್ತಾ ಇದೇನೋ, ಕ್ರಿಸ್ತನ ಸಭೆಯಾಗಿ ಏನ್ ಮಾಡುತ್ತೆ, ಸಭೆ ತರನೇ ಮಾಡಲ್ಪಟ್ರು ಅಂತ ಹೇಳ್ತಾರೆ. ಅಂದ್ರೆ ಇದೇನರ್ಥ, ಇವಾಗ ಸೋದ್ರೆಲ್ಲಾರು ಪರ್ಫೆಕ್ಟ್ ಆಗಿದ್ದಾರಾ? ನಾವೇ ದೊಡ್ಡ ನಾವೆಲ್ಲ ಪರ್ಫೆಕ್ಟ್ ಆಗಿದ್ದೀರಾ? ಇಲ್ಲ. ಅಂದ್ರೆ ಯೇಸು ಕ್ರಿಸ್ತ ನಮ್ ತರ ಇದ್ರಾ? ಇಲ್ವಲ್ಲ. ಮತ್ತೆ ಹಂಗಾದ್ರೆ ಏನರ್ಥ, ಇದೆಂಗ ಅರ್ಥ ಮಾಡ್ಕೊಳೋಣ ಅಂತ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ನೋಡಿ ಮುಂದಕ್ಕೆ ಓದಿ. ಹ, ಆತನ ಸಹೋದರರು ಎಂಬುದಾಗಿ ಇಲ್ಲಿ ಸೂಚಿಸಿರುವವರು ಮಾನವ ಜಾತಿಯ ಈ ಲೋಕವು ಒಟ್ಟಾರೆಯಾಗಿ ಪಾಪಿಗಳು ಅಲ್ಲ. ಮಾನವನಾದ ಆದಾಮನು ದೇವರಿಂದ ಸೃಷ್ಟಿಸಲ್ಪಟ್ಟವನು ಆಗಿದ್ದು ಆತನು ದೇವರ ಅಪ್ಪಣೆಯನ್ನು ಮೀರಿ ಪಾಪ ಮಾಡುವವರಿಗೆ ನಿಜವಾಗಿಯೂ ದೇವರ ಮಗನಾಗಿದ್ದನು. ನೋಡ್ರ ಹೇಳ್ತಾರೆ ಇಲ್ಲಿ ತನ್ನ ಸಹೋದರು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಯಾರ ಬಗ್ಗೆ ಹೇಳ್ತಾರದು? ಯಾರ ಬಗ್ಗೆ ಹೇಳ್ತಾರದ? ಲೋಕ ಜನಗಳ ಬಗ್ಗೆನೇ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಸಹೋದರ ಅಂತ ಹೇಳ್ಬೇಕಾದ್ರೆ ಲೋಕ ಜನಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ? ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಹಾಗಾದ್ರೆ ಯಾರ ಬಗ್ಗೆ ಹೇಳ್ತಾರದು? ಸಭೆ. ಅದೇ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಮರ್ಯಾದೆ ಉಂಟು, ನಾನು ಇನ್ನ ನಮ್ಮ ದೇವ್ರ ಬಳಿಗೋ ನಿಮ್ಮ ದೇವ್ರ ಬಳಿಗೋ ನನ್ನ ತಂದೆ ಬಳಿಗೋ ನಿಮ್ಮ ತಂದೆ ಬಳಿಗಿನ್ನ ಏರಿ ಹೋಗಿಲ್ಲ ಅದ್ರ. ಅಂದ್ರೆ ಇಬ್ರಿಗೂ ಒಂದೇ ತಂದೆ, ಇಬ್ರಿಗೂ ಒಂದೇ ದೇವ್ರು ಅದ್ರ. ಅಂದ್ರೆ ಇದೇನು ಅಂತಂದ್ರೆ ನಾವೆಲ್ಲ ಯೇಸು ಕ್ರಿಸ್ತಂಗೆ ಏನಾಗಿದ್ರೆ ಸಹೋದರಗಳು. ಅಂದ್ರೆ ಸಹೋದರು ಅಂತ ಹೇಳ್ಬೇಕಾದ್ರೆ ರಿಯಲ್ ಆಗಿ ಯಾರು ತನ್ನ ಜೀವನ ಒಪ್ಪಿಸ್ಕೊಟ್ಟು ಕ್ರಿಸ್ತನ ಒಂದು ದೇಹದ ಅಂಗವಾಗಿದ್ರೆ ಇವ್ರ ಬಗ್ಗೆ ಮಾತ್ರ ಮಾಡ್ತಾರೆ ಅಲ್ಲಿ. ಇಲ್ಲಿ ಹೇಳ್ತಾರೆ ಹೊರತು ಲೋಕದ ಎಲ್ಲಾ ಮನುಷ್ಯರು ಸಹೋದರ ಅಂತ ಹೇಳೋದಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಇವನ್ ಅನ್ಕಾನ್ಸಿಕೇಟೆಡ್ ಲೋಕದಲ್ಲಿ ಇರ್ತಕ್ಕಂಥ ಬಿಲೀವರ್ಸ್ ಅವ್ರದ್ದು ಕೂಡ ನಾವ್ ಏನ್ ಮಾಡಕ್ಕಲ್ಲ, ಸಹೋದರು ಅಂತ ಹೇಳಕ್ಕೆ ಸಾಧ್ಯ. ಅಂದ್ರೆ ಯಾರು ಸಹೋದರಗಳು ಅಂದ್ರೆ ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರು ಮಾತ್ರ ಸಹೋದರು, ಬೇರೆ ಯಾರು ಸಹೋದರ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಹೆಂಗ ಹೇಳ್ತಾರೆ, ಆಡಮ್ ಅದರ ಆದಾಮ ದೇವ್ರ ಸ್ವರೂಪದಲ್ಲಿ ಮಾಡ್ದವನು ಸೃಷ್ಟಿಸಲ್ಪಟ್ಟ ಅದರ ಅವನ್ ಯಾರ ಮಗ? ದೇವ್ರ ಮಗ ಅಂದ್ರ ಲೂ ಕಲೈತೆ ಅಂದ್ರ ಆದಾಮ್ ಯಾರ ಮಗ? ದೇವ್ರ ಮಗ ಅಂತ ಅಂದ್ರ ಯಾಕೆ ಅವ್ನಿಗೆ ದೇವ್ರ ಮಗ ಅಂತ ಹೇಳ್ತಾರೆ? ದೇವ್ರಿಂದ ಸೃಷ್ಟಿ ಮಾಡಲ್ಪಟ್ರು. ಹಾಗಾದ್ರೆ ನಾವೆಲ್ಲ ಯಾರ ಮಕ್ಳು? ಲೋಕದಲ್ಲೆಲ್ಲ ಯಾರ ಮಕ್ಳು? ಅದು ಕೂಡ ವಚನ ಇದೆ ಅಂತಾರೆ, ಎಲ್ಲ ದೇವ್ರ ಸೃಷ್ಟಿಯಿಂದ ಅಲ್ವರ. ಹಂಗಾದ್ರೆ ಅವರೆಲ್ಲ ದೇವ್ರ ಮಕ್ಳು ಅಂತ ತೊಗೊಳಕಾಯ್ತಾರೆ. ಇವಾಗ ಒಂದ್ ಆಂಗಲ್ ತೊಗೊಳಕ್ ಸಾಧ್ಯನೇ ಇಲ್ಲ. ಆದಾಮ್ ಮಾತ್ರ ಹಂಗೇನು ಕೇಳ್ತಾರೆ ಅಂದ್ರೆ ಸೃಷ್ಟಿ ಮಾಡಿದಾಗ ಯಾರ ಮಗ? ಅವನು ದೇವ್ರ ಮಗ. ಎಲ್ಲಿವರೆಗೂ? ಎಸ್, ಪಾಪ ಮಾಡ ತನಕ ಮಾತ್ರ ಯಾರ ಮಗ? ಅವನು ಅವನು ದೇವ್ರ ಮಗ. ಅವನು ಯಾರ ಮಗ ಅದ ಅಲ್ವರ? ಅದೇ ನೋಡ್ಬೇಕಾದ್ರೆ ಅಲ್ಲಿವರೆಗೂ ಮಾತ್ರ ಅಂದ್ರೆ
ಪರ್ಫೆಕ್ಟ್ ಆಗಿರೋ ತನಕ ಮಾತ್ರ, ಅವನಲ್ಲಿ ಲೋಪ ದೋಷ ಏನಿಲ್ಲದಿರೋ ತನಕ ಮಾತ್ರ ಯಾರ ಮಗ? ದೇವ್ರ ಮಗ. ಇವಾಗ ಅರ್ಥ ಆಯ್ತಾ? ಅಂದ್ರೆ ಸಹೋದರ ಅಂತಂದ್ರೆ ಯಾರು ಅಂತಂದ್ರೆ, ಯಾರು ಯೇಸು ಕ್ರಿಸ್ತ ನಂಬಿ ಆ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಬಂದಿರ್ತಾರೋ ಜಸ್ಟಿಫಿಕೇಶನ್ ಆಗಿ, ಅವ್ರಿಗೆ ಮಾತ್ರ ಸಹೋದರು ಅಂತ ಮಾಡೋದಿಲ್ಲ. ಹೇಳೋದು ಹೊರತು ಮತ್ತೆ ಎಲ್ಲಾರು ಹೇಳೋಕೆ ಸಾಧ್ಯ ಇಲ್ಲ. ಅದನ್ನ ನೆಕ್ಸ್ಟ್ ಹೇಳ್ತಾರಂತ ಹೇಳಿ ಪ್ರೂವ್ ಮಾಡ್ತಾರೆ ಅಲ್ಲಿ ಹೆಂಗೆ ಅಂತ. ಆದ್ರೆ ಆದಾಮೋ ಪಾಪ ಮಾಡಿದ ಮೇಲೆ ಅಲ್ವಂತೆ, ಅವನ ದೇವ್ರ ಮಗ ಅಲ್ವಂತೆ, ಅವನ್ ಯಾರ ಮಗ ಅಂತ ಇವಾಗ ನೋಡಿ ಓದಿ. ಆತನ ಸಂತಾನದವರೆಲ್ಲರೂ ಕ್ರೋಧದ ಮಕ್ಕಳು. ಆತನ ಸಂತಾನದವರೆಲ್ಲ ಯಾರ ಮಕ್ಕಳಂತೆ? ಕ್ರೋಧದ ಮಕ್ಕಳು. ಅದರ ಚಿಲ್ಡ್ರನ್ ಆಫ್ ರಾಕ್ ಓದಿರ್ತೀನಿ, ಎಫಿಷಿಯನ್ಸ್ 2:2-3. ಎಫಿಷಿಯನ್ಸ್ 2:2 ತಗೊಳ್ಬಾರ್ದು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು. ನೋಡ್ರ, ಪೂರ್ವದಲ್ಲಿ ನೀವೆಲ್ಲ ಹೆಂಗಿದ್ರಂತೆ? ಅಪರಾಧ ಪಾಪಗಳನ್ನು ಮಾಡುವವರಾಗಿದ್ರಂತೆ. ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡ್ಕೊಂಡಿರಿ. ಯಾರಿಗೆ ನೀವು ಸರಿಯಾಗಿ ನಡ್ಸ್ಕೊಂಡ್ರೆ? ಇಹಲೋಕಕ್ಕೆ ಅನುಸಾರವಾಗಿ ಅಂದ್ರೆ ಅದಕ್ಕೆ ಅನುಸಾರವಾಗಿ ಮಾಡಿ ನೀವು ನಡ್ಕೊಂಡ್ರೆ ಲೋಕದಲ್ಲಿ ಅಂತ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ರಿ ಅಂತ ಹೇಳ್ತಾರೆ. ಆಮೇಲೆ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡ್ಕೊಂಡ್ರೆ, ಆ ದುರಾತ್ಮಗೆ ಅನುಸಾರವಾಗಿ ನಡ್ಕೊಂಡ್ರೆ ಅಂದ್ರೆ ಸೇತಾನು ಎಲ್ಲರನ್ನೇ ಮಾಡಿದ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ಅದ್ರ ಏನರ್ಥ ಮುಂದುಕೋರಿ? ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶಯಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಇಂಗ್ಲಿಷ್ ಅಲ್ಲಿ ಬರ್ತಾರೆ ಚಿಲ್ಡ್ರನ್ ಆಫ್ ರಾತ್ ಅಂತ. ಅವರ ದೇವರ ಕೋಪಕ್ಕೆ ಗುರಿಯಾಗಿದೆ ಅಂತ ಬಂದ್ಬಿಡ್ತೇವೆ. ಅವರು ತಮಿಳು ಬರ್ತಾರೆ ನೋಡಿ, ಬರ್ತಾರೆ ಬಲ್ಲಿ ಥರ್ಡ್ ವರ್ಸ್ ಎಫಿಷಿಯನ್ಸ್ 2:3. அவர்களுக்குள்ளே நாம் எல்லாரும் முற்காலத்திலே நமது மாம்ச இச்சையின்படியே நடந்து நமது மாமிசமும் மனசும் விரும்பினவைகளை செய்து சுபாவத்தினாலே மற்றவர்களைப் போல கோபாக்கினையின் பிள்ளைகளாய் இருந்தோம். கோபாக்கினையின் பிள்ளைகள் ಮಟ್ರವರ್ ಪೋಲೆ ಲೋಕ್ತಂತೆ ಎಲ್ಲಾ ತರ ನಾವ್ ಯಾರ ಮಕ್ಕಳಾಗಿದಂತೆ? ಕೋಪಕ್ಕೆ ಗುರಿಯಾಗಿರಂತ ಮಕ್ಕಳು. ಹಾಗಾದ್ರೆ ಯಾರ ಮಕ್ಕಳು ಇದು? ಶೇತನ ಮಕ್ಕಳಾಗಿದ್ರಿ ಅಂತ ಅಲ್ಲ, ದೇವ್ರ ಮಕ್ಕಳು ಅಲ್ವೇ ಅಲ್ಲ. ಇದ್ರಲ್ಲಿ ದೇವ್ರು ನಮ್ಮನ್ನ ಅಡಾಪ್ಟ್ ಮಾಡ್ಕೊಡೋದು ಎಂತ ಗ್ರೇಸ್ ಅದ್ರ ಅದೇ ನೋಡ್ಬೇಕಾದ್ರೆ ಕೋಪದ ಮಕ್ಕಳಲ್ಲಿ ಶೇತನ ಮಕ್ಕಳು ದೇವ್ರು ನಮ್ಮನ್ನೇ ಮಾಡೋದೇ ನಮ್ಮನಲ್ಲಿ ಒಳ್ಳೆಯದನ್ನ ನೋಡ್ಬಿಟ್ಟೆ ಮಾಡೋದು ದೇವ್ರ ನಮ್ಮ ಕರ್ದ್ರ ಅದೇ ಹೇಳ್ಬೇಕಾದ್ರೆ ಲೋಕಂತ ಎಲ್ಲಾ ಮಕ್ಕಳು. ಯಾರ ಮಕ್ಕಳು? ಎಲ್ಲಾ ದೇವ್ರ ಮಕ್ಕಳು ಅಲ್ಲ, ಒಂದ್ ಆಂಗಲ್ ಅಲ್ಲಿ ಅದರ ನೆಕ್ಸ್ಟ್ ಓದಿ, ವಾಲ್ಯೂಮ್ ಓದಿ, ನೆಕ್ಸ್ಟ್ ಹೇಳ್ತಾರ ನೋಡೋಣ. ಆತನ ಸಂತಾನದವರೆಲ್ಲರೂ ಕ್ರೋಧದ ಮಕ್ಕಳು ಎಂಬಂತೆ ದೇವರ ಕೋಪಕ್ಕೆ ಗುರಿಯಾಗಿದ್ದರು. ಎಫೆಸ 2:3. ಲೋಕದ ಮೇಲೆ ಇದ್ದ ದೇವರ ಖಂಡನೆಯಿಂದ ತಪ್ಪಿಸಿಕೊಂಡವರು ಮತ್ತು ದೇವರ ಸಾಮರಸ್ಯಕ್ಕೆ ಕ್ರಿಸ್ತನ ಮೂಲಕ ಹಿಂತಿರುಗಿ ಬಂದವರು ಮಾತ್ರವೇ ದೇವರ ವಾಕ್ಯದ ಪ್ರಕಾರವಾಗಿ ಆತನ ಮಕ್ಕಳು. ಇದರಿಂದ ತಪ್ಪಿಸಿಕೊಂಡವರು ಬಂದವರು ಮಾತ್ರ ಯಾರಂತೆ? ದೇವರ ಮಕ್ಕಳು. ಅಲ್ಲರ ಓದಿ, ಜಾನ್ 1:12 ಓದ್ಬಿಡಿ, ಅದು ಒಲಿಂದ ಬರ್ತಾರೆ ಅಲ್ಲಿ. ಅರುಣ್, ಆತನ ಮಕ್ಕಳು ಎಂಬ ಅಧಿಕಾರವನ್ನು ಪಡೆದುಕೊಳ್ತಾರೆ. ಯೋಹಾನ 1:12 ಓದಿ. ಯೋಹಾನ 1:12 ಅವರ ನಾಮತಿನ ಮೇಲೆ ವಿಶ್ವಾಸ ಮುಳ್ಳವರುಗಳಾಗಿ ಅವನ ಏಟ್ರಿಕೊಂಡವರು. ನೋಡ, ಏಟ್ರಿಕೊಂಡವರಿಗೆ ಎತ್ತನೇ ಪೇರುಗಳು ಎತ್ತನೇ ಪೇರುಗಳು ದೇವರುಡಿಯ ಪಿಳೆಗಳಾಗಬಡಿ ಅವರುಗಳಿಗೆ ಅಧಿಕಾರ ಕೊಟ್ಟರು. ದೇವ್ರ ಮಕ್ಕಳಾಗೋದಕ್ಕೆ ಅಧಿಕಾರ ಕೊಟ್ಟರು. ಯಾರು ಯೇಸು ಕ್ರಿಸ್ತ ಅಕ್ಸೆಪ್ಟ್ ಮಾಡಿದ್ರೆ ಅವ್ರಿಗೆ ಮಾತ್ರ ಅಧಿಕಾರ, ಬೇರೆಯವರಿಗೆಲ್ಲ ಅಧಿಕಾರ ಇಲ್ಲ. ಅಂದ್ರೆ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಬೇಕು ಅಂದ್ರೆ, ದೇವ್ರ ಮಕ್ಕಳಾಗಬೇಕು ಅಂದ್ರೆ ನಾವೇನಾಗಬೇಕು? ಯೇಸು ಕ್ರಿಸ್ತನ ಫಸ್ಟ್ ಮಾಡಬೇಕು, ವಿಶ್ವಾಸ ಪಡಬೇಕು, ಅಕ್ಸೆಪ್ಟ್ ಮಾಡಬೇಕು. ಇವರೇ ದೇವ್ರ ಮಕ್ಕಳಾಗೋದಕ್ಕೆ ಸಾಧ್ಯ, ಮಿಗ್ದರೆಲ್ಲ ದೇವ್ರ ಮಕ್ಕಳೇ ಅಲ್ಲ. ಇವಾಗ ಅರ್ಥ ಆಯ್ತಾ? ಅಂದ್ರೆ ದೇವ್ರ ಮಕ್ಕಳನ್ನ ಯಾರು? ಇವರೇ ಯೇಸು ಕ್ರಿಸ್ತನ ಏನಾಗೋದಕ್ಕೆ ಸಾಧ್ಯ? ಸಹೋದರ ಆಗೋದಕ್ಕೆ ಸಾಧ್ಯ ಅಲ್ವರ? ಅದೇ ನೋಡ್ಬೇಕಾದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಹೆಂಗಿರ್ತದೆ ಈ ಸಾಮಾನ್ಯ ಪೆಂಟಿಕಾಸ್ಟ್ ಅಲ್ಲಿ ತುಂಬಾ ಜಾಸ್ತಿ ಅದರ ಸಿಕ್ಕದ ನೋಡಿದವ್ರಿಗೆಲ್ಲ ಏನ್ ಮಾಡುದು? ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್ ಅಂತ ಹೇಳೋದು ಅಲ್ವರ? ಅವ್ರ ಹ್ಯಾಬಿಟ್ ಮಾಡ್ಕೊಂಡ್ಬಿಡ್ತಾರೆ. ಫಸ್ಟ್ ಸಭೆಯಲ್ಲಿ ಇರ್ತದೆ, ಸಹೋದರ ನೋಡಿ ಪ್ರೈಸ್ ಲಾರ್ಡ್ ಅಂತ ಹೇಳಿದ್ರೆ ಏನ್ ಬಿಡ್ತಾರೆ ಬ್ರದರ್ ಅಂತ ಹೇಳೋದು. ಇದು ಹಂಗೆ ಬೆಳ್ದಿ ಬೆಳ್ದಿ ಇಲ್ಲಿ ಹೋಗ್ಬಿಡ್ತದೆ, ಲೋಕದಲ್ಲಿ ಕೂಡ ಹೋಗ್ಬಿಡ್ತದೆ. ಲೋಕದಲ್ಲಿ ಕೂಡ ಯಾರೋ ಒಬ್ಬ ಕ್ಲೋಸ್ ಆಗಿರೋ ಫ್ರೆಂಡ್ ನೋಡಿದ್ರೆ ಟಕ್ ಅಂತ ಮಾಡೋದು, ಪ್ರೈಸ್ ಲಾರ್ಡ್ ಅಂತ ಹೇಳೋದು. ಇದು ಅವ್ರು ನೋಡ್ಬಿಟ್ಟು ಹೇಳ್ಬೋದು ಬ್ರದರ್ ಅಂತ ಮಾಡೋದು ಹೇಳ್ಬಿಡುದು. ಅದ್ರ ಅದು ಎಳ್ಳೆ ಬಿಡ್ದ ಅಂತ ಹೇಳ್ತಾರೆ ಬ್ರದರ್ ಅಸಲ್ ಹೇಳ್ಬೇಕಂತ ಹೇಳ್ತಾರೆ. ಇವನ್ ನಾಮಿನಲ್ ಕ್ರಿಶ್ಚಿಯನ್ಸ್ ಕೂಡ ನಾವು ಆತರ ಕರೆಯದಲ್ಲಿ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ. ಬರೋ ಚಾಪ್ಟರ್ಸ್ ಗಳು ಬರ್ತಾರೆ ಅದರ ನಮ್ ನಿಜವಾದ ಸಹೋದರ ಯಾರು ಅಂತಂದ್ರೆ, ಯಾರು ಸತ್ಯ ಅಂತ ಹೇಳಿ ಸತ್ಯದ ಒಳಗಡೆ ಬಂದು ಕಾನ್ಸಿಕ್ರೇಷನ್ ಮಾಡ್ಕೊಡ್ತಾರೆ ಅವರೇ ನಮ್ ಸಹೋದರು. ಅದರ ಇನ್ ಮಿಗ್ದವ್ರನ್ನ ನಂಬಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಅವರೆಲ್ಲ ಯಾರು ಮಕ್ಕಳು? ಕೋಪದ ಚಿಲ್ಡ್ರನ್ ಆಫ್ ಏನ ಕೋಪತ್ತಿ ಕೋಪಾಗ್ನೇನ್ ಪಿಳ್ಳೆಗಳು ಅದರ. ಇವಾಗ ನಾವು ಆಗ್ನೇನ ನಾವು ತಪ್ಪಿಸ್ಕೊಂಡು ಎಲ್ಲಿ ಬರ್ತೇವೆ ನೀತಿ ಮರ ನಡೀತಾ ಇದ್ದೀರಿ ಅದರ ಯೋಚನೆ ಮಾಡಿ. ಅಂದ್ರೆ ಅವ್ರ ಕೋಪಾಗ್ನೇನ್ ಪಿಳ್ಳೆಗಳಂದ್ರೆ ಅವರಲ್ಲಿ ಎಷ್ಟು ಕೋಪ ಇರ್ಬೇಕು?
ಅವರು ಒಂದು ಏನಂತಾರೆ ಯಾರೋ ಅವ್ರ ಮೇಲಿರಂತ ಒಬ್ಬ ಫಾದರ್ ಯಾರೋ ಅವ್ರ ಫಾದರ್ ಶೈತಾನ್ ಅಲ್ವಾ ಅವರಿ ನೆಕ್ಸ್ಟ್ ವಾಲಿ ಮೋದಿ ನೆಕ್ಸ್ಟ್ ಹೇಳ್ತಾರದಲ್ಲಿ ಇತರರ ಬಗ್ಗೆ ನಮ್ಮ ಕರ್ತನು ಪ್ರಕಟಿಸಿ ಸೈತಾನನು ನಿಮ್ಮ ತಂದೆ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛಗಳನ್ನೇ ನಡೆಸಬೇಕೆಂದಿದ್ದೀರಿ ನೋಡೋರ ಮಿಗ್ದವರೆಲ್ಲ ಯಾರ ಮಕ್ಕಳಂತೆ ಶೈತಾನಿನ ಮಕ್ಕಳು ಅದರ ಇಮ್ಯಾಜಿನ್ ಮಾಡ್ರಿ ಅವರಿಂದ ಅವ್ರ ಮಗು ತಪ್ಪಿಸ್ಕೊಂಡ್ರೆ ನಮ್ಮ ಅಪ್ಪನ ಕೋಪ ಬರ್ತಾ ಇಲ್ಲ ಹಂಗ ಶೈತಾನಿಗೆ ಯಾರಿಗೆ ಟಾರ್ಗೆಟ್ ಹೋದ್ರೆ ನಮ್ಮ ಮೇಲೆ ಏನ್ ಮಾಡ್ದೆ ಅಲ್ಲ ಎಲ್ಲ ಟಾರ್ಗೆಟ್ ಇದ್ರೆ ಎಲ್ಲ ಕೋಪನ ಇಡ್ತಾರೆ ಅದಕ್ಕೆ ಹೇಳ್ತಾರೆ ಪಾನ್ ಸಿಗರೆಟ್ ಸಹೋದರ ಸಹೋದರಿಯನ್ನ ಅಟ್ಯಾಕ್ ಮಾಡಕ್ಕೆ ಶೇತಾನು ಯಾರ ಅಧಿಕವಾಗಿ ಉಪಯೋಗಿಸ್ತಾರೆ ಅಂದ್ರೆ ಅನ್ಕಾನ್ಸಿಕ್ರೇಟೆಡ್ ಅಂದ್ರೆ ಅನ್ಕಾನ್ಸಿಕ್ರೇಟೆಡ್ ಮುಖಾಂತರ ಏನ್ ಮಾಡ್ತಾರೆ ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ ಅದ್ರೆ ಹಾಗೆ ನಾವು ಎಷ್ಟು ಕೇರ್ಫುಲ್ ಆಗಿರ್ತೀವಿ ಅಷ್ಟು ಒಳ್ಳೇದು ಇಲ್ಲ ಅಂದ್ರೆ ತಕ್ಕಂತೇನಾಗುತ್ತದೆ ಅದಕ್ಕೆ ನೋಡ್ಬೇಕು ಅಟ್ಯಾಕ್ ಬರ್ಬೇಕಾ ಫಸ್ಟ್ ವ್ಯವಸ್ಥೆ ಮಾಡ್ಬೇಕು ಇವಾಗ ಅನ್ಕಾನ್ಸಿಕ್ರೇಟೆಡ್ ನಾವು ಡೀಲಿಂಗ್ಸ್ ಮಾಡ್ಬೇಕಾದ್ರೆ ನಾವು ಎಷ್ಟು ಬೇಕೋ ಅಷ್ಟೇನಾಗಬೇಕು ಇರ್ಬೇಕು ಅಷ್ಟೇ ಹೊರತು ಅವ್ರ ನಮ್ಮ ತಾಯಿ ಆಗಿರ್ಲಿ ತಂದೆ ಆಗಿರ್ಲಿ ಕಾನ್ಸಿಕ್ರೇಷನ್ ಮಾಡಿಲ್ಲ ಅಂದ್ರೆ ಅಥವಾ ಏನ್ ಬರ್ತಾವ್ ಕೇರ್ಫುಲ್ ಆಗಿ ಕೇರ್ಫುಲ್ ಆಗಿರ್ಬೇಕು ಯಾಕೋತರ ನಾವೇನಾರ ಮಿಸ್ಟೇಕ್ ಮಾಡೋದ್ರೆ ನಾವು ನಮ್ಮ ಟ್ರ್ಯಾಪ್ ಅಲ್ಲಿ ಏನಾಗ್ಬಿಡ್ತೀರಿ ಸಿಗಾಕೊಂಡ್ಬಿಡ್ತೀವಿ ಇದೀಗ ಸೇರನ್ ಕಾಯ್ತಾ ಇರ್ತಾನೆ ಓ ಇಕ್ಕಣ ಏನ್ ಮಾಡೋಣ ಟ್ರ್ಯಾಪ್ ಹಾಕ್ಬಿಡೋಣ ಹಿಡ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಅದೇ ನೋಡ್ಬೇಕಾದ್ರೆ ಚಾಪ್ಟರ್ ಎಲ್ಲ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಇದು ಹಿಂಗ್ ಜಯಿಸೋದು ಅಂತ ಹೇಳ್ತಾರೆ ಅದೇ ಅದನ್ನೇ ಬರ್ತಾರೆ ಸರ್ ಡೀಲ್ ಮಾಡ್ತಿದ್ರ ಯೇಸು ಕ್ರಿಸ್ತ ಹೆಂಗೆ ನಮ್ಮ ಹಾಗೆ ಮಾಡಲ್ಪಟ್ರು ಅಂತ ನೋಡಿ ನೆಕ್ಸ್ಟ್ ಹೇಳ್ತಾರೆ ಅದೇ ನೋಡ್ಬೇಕು ಲೋಕದಲ್ಲಿರೋ ಯಾರ ಮಕ್ಕಳು ಸೇತನ ಮಕ್ಕಳು ಅಂದ್ರೆ ಹಂಗ ಸೇತನ ಅಟ್ಯಾಕ್ ಮಾಡ್ಬೇಕು ಯಾರ ಮುಖ ಅಟ್ಯಾಕ್ ಮಾಡ್ತಾರೆ ಅವ್ನ ಮಕ್ಳಿಗೆ ಚೂ ಬಿಡುತ್ತೆ ನಮ್ಮಲ್ಲಿ ಅದರ ದೇವ್ರ ಮಕ್ಳನ್ನ ಅಟ್ಯಾಕ್ ಮಾಡ್ಬೇಕು ಯಾರು ಬಿಡ್ತಾನೆ ಅನ್ಕಾನ್ಸಿಕ್ರೇಷನ್ ಪರ್ಸನ್ಸ್ ಅಲ್ವಾ ನೆಕ್ಸ್ಟ್ ಆಮೇಲೆ ಒಲಿ ಮೋದಿ ನಮ್ಮ ಕರ್ತನಾದ ಯೇಸುವು ಎಂದು ತನ್ನನ್ನು ಸೈತಾನನ ಮಕ್ಕಳಲ್ಲಿ ಒಬ್ಬನು ಅಥವಾ ತಾನು ಕ್ರೋಧದ ಮಕ್ಕಳಲ್ಲಿ ಒಬ್ಬನು ಎಂದೆನಿಸಿಕೊಳ್ಳಲಿಲ್ಲ ಆದರೆ ಆತನು ಪ್ರಕಟಿಸಿ ಹೇಳಿದ್ದೇನೆಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ ಯೋಹಾನ 8:42 ಎಂಬುದಾಗಿ ಇನ್ನೂ ಸಹ ಕ್ರೋಧದ ಮಕ್ಕಳಾಗಿರುವಲ್ಲಿ ಮಕ್ಕಳಾಗಿರುವವರಲ್ಲಿ ಯಾರನ್ನಾದರೂ ಆತನು ತನ್ನ ಸಹೋದರನೆಂದು ಅಂಗೀಕರಿಸಲಿಲ್ಲ ಕರ್ತನ ಮಕ್ಕಳು ಎಂದು ಗುರುತಿಸಲ್ಪಟ್ಟವರೆಂದರೆ ಲೋಕದ ಮೇಲಿರುವ ಖಂಡನೆಯಿಂದ ತಪ್ಪಿಸಿಕೊಂಡು ಕ್ರಿಸ್ತನ ಪವಿತ್ರ ರಕ್ತದ ಮೂಲಕ ತಂದೆ ದೇವರ ಬಳಿಗೆ ಬಂದವರು ಮಾತ್ರವೇ ದೇವರ ಕುಟುಂಬದ ಮಕ್ಕಳಾಗುವ ದತ್ತು ಸ್ವೀಕಾರದ ಹಕ್ಕನ್ನು ಮತ್ತು ದೇವರ ರಾಜ್ಯವು ಸ್ಥಾಪನೆಗೊಂಡಾಗ ದೇವರ ಮಕ್ಕಳಾಗುವ ವಾಗ್ದಾನವನ್ನು ಪೂರ್ಣವಾಗಿ ಪಡೆಯುತ್ತಾರೆ ವಚನ ರೋಮನ್ಸ್ 8:15 ಮತ್ತೆ 23 ಮತ್ತೆ ಗಲಾತ್ಯ 4:5 நீங்கள் மாம்சத்துக்கு ஏற்றபடி நியாய நியாயம் தீர்க்கிறீர்கள் நான் ஒருவனை நியாயம் தீர்க்கிறேன் ரோமன்ஸ் பிரதர் 8 சாப்டர் 15 வர்ஸ் நீவு திருகி பயதல்லி பீழுவ ஹாகே தாசன பாவವನ್ನು ಹೊಂದಿದವರಲ್ಲ மகன பாவವನ್ನು ಹೊಂದಿದವರಾಗಿದ್ದೀರಿ ಅಲ್ಲರ மகன பாவವನ್ನು ಹೊಂದಿದವರಾಗಿದ್ದೀರಿ ಅಲ್ಲರ ಆಮೇಲೆ 23 ಓದಿ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ ದೇವರ ಮಕ್ಕಳ ಒಂದು ವಿಮೋಚನೆ ಅಲ್ವರ ದೇವರ ಮಕ್ಕಳಾಗೋದಕ್ಕೆ ದೇವರು ನಮ್ಗೆ ಮಾಡೋರು ಒಂದು ವಿಮೋಚನೆಗೆ ಕರೆದಾರೆ ಅಲ್ವರ ಗಲಾತಿಯರು 4:5 ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ನೋಡ್ರ ಏನಂತಾರೆ ಪುತ್ರ ಸ್ವೀಕಾರವನ್ನು ಧರ್ಮಶಾಸ್ತ್ರ ಕೆಟ್ಟಂತೆ ಜನರನ್ನು ವಿಮೋಚನೆ ಮಾಡೋಕ್ಕೋಸ್ಕರ ಏನ್ ಮಾಡೋದು ದೇವರು ಒಂದು ಸ್ತ್ರೀಯಲ್ಲಿ ಯೇಸು ಕ್ರಿಸ್ತನ ಕಳಿಸ್ಕೊಟ್ರು ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ನಮ್ಮನ್ನ ರಕ್ಷಣೆಗೊಳಿಸೋದಕ್ಕೆ ಅಂತ ಅಂತಾರೆ ಅಂದ್ರೆ ಈ ತರ ಯಾರು ರಕ್ಷಣೆ ಹೊಂದಿದಾರ ಇವರೇ ಯೇಸು ಕ್ರಿಸ್ತನ ಸಹೋದರಗಳು ಅಂದ್ರ ವಾಲಿ ಮೋದಿ ಬರ ನೆಕ್ಸ್ಟ್ ಯಾಕೆಂದರೆ ಇವರುಗಳು ಕ್ರಿಸ್ತನ ರಕ್ತದ ಮೂಲಕ ನ್ಯಾಯ ಸಮ್ಮತಿ ಪಡೆದವರು ಆದಾಮನ ಶಾಪದಿಂದ ಮುಕ್ತರಾದವರೆಂದು ಎಣಿಸಲ್ಪಟ್ಟವರು ನೀತಿವಂತರೆಂದು ನೇಮಿತರಾಗಿದ್ದಾರೆಂದು ಎಣಿಸಲ್ಪಟ್ಟವರು ಆಗಿದ್ದಾರೆ ದೇವರ ಕೃಪೆಯ ಹಾಗೂ ಪಾಪಿಗಳಿಂದ ಪ್ರತ್ಯೇಕವಾಗಿರುವ ಅದೇ ಆಧಾರದಲ್ಲಿ ಅವರು ಈ ಲೋಕದ ಯಾವುದೇ ಅರ್ಥದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಂತೆ ಇರುವವರು ಆತನ ಸಹೋದರರುಗಳು ಆಗಿದ್ದಾರೆ ಇವಾಗ ಅರ್ಥ ಆಯ್ತಾ ಏನ್ ಹೇಳ್ತಾರೆ ಯಾರನ್ನ ಕ್ರಿಸ್ತನ್ ಸಹೋದರ ಅಂದ್ರೆ ಏನ್ರೇ ಅವಾಗ ಹೇಳಿದಂತೆ ಕ್ರಿಸ್ತನ್ ನಂಬಿ ಏನಂತಾರೆ ದೇವರಿಗೆ ಒಪ್ಪಿಸ್ಕೊಟ್ಟವ್ರ ಲೋಕದಿಂದ ಪ್ರತ್ಯೇಕವಾಗಿ ಬಂದಿರೋರು ಯಾರು ಸಹೋದರ ಯೇಸು ಕ್ರಿಸ್ತನ್ ಸಹೋದರ ಹಂಗಾರೆ ಇವಾಗ ಯಾವ ಲೆವೆಲ್ ಅಲ್ಲಿ ಯೇಸು ಕ್ರಿಸ್ತನ ದೇವರು ಬ್ಯಾಪ್ಟಿಸಮ್ ತಗೊಂಡ್ಬೇಕ್ರಿ ಯಾವ ಲೆವೆಲ್ ಅಲ್ಲಿ ಅವ್ರನ್ನ ಕನ್ಸಿಡರ್ ಮಾಡಿದ್ರು ಇದೇ ಲೆವೆಲ್ ಅಲ್ಲಿ ಯಾರು ಬಂದಿರ್ತಾರ
ಅಲ್ಲ ಫ್ಲೆಶ್ ಅಲ್ಲಿ ನಾವು ಈಕ್ವಲ್ ಆಗಿರಕ್ ಸಾಧ್ಯ ಇಲ್ಲ, ಆದ್ರೂ ಕೂಡ ಆ ಒಂದು ಕಂಡೀಷನ್ ಅಲ್ಲಿ ಯಾರು ಬಂದಿರ್ತಾರ ಇವರೇ ಏನಾಗದು ಕ್ರಿಶ್ಚನ್ ಇವಾಗ ಸಹೋದರ ಆಗೋದು, ಅದರ ಸೇಮ್ ಫುಟಿಂಗ್ ಸೇಮ್ ಇದ್ರಲ್ಲಿ ಏನ್ ಮಾಡೋದು ಇವಾಗ ಇದು ಕನ್ಸಿಡರ್ ಮಾಡೋದು ಅಂತ ಹೇಳ್ತಾರೆ. ಆಮೇಲೆ ಈ ವರ್ಗದವರ ಪ್ರತಿಷ್ಠೆಯ ಬಗ್ಗೆ ನಮ್ಮ ಕರ್ತನು ಹೇಳುವುದೇನೆಂದರೆ, ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದ ಕಡೆಯಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಯೋವನ 5:16 நீங்கள் உலகத்தாரா இருந்தால் உலகம் தன்னுடையதை சிநேகிக்கும். நீங்கள் உலகத்தாரா இராதபடினாலும் நான் உங்களை உலகத்திலிருந்து தெரிந்து கொண்டபடினாலும் உலகம் உங்களை பகைக்கிறது. பிரத்யேகவாகி தோன்றாரு. நான் உலகத்தார் அல்லது போல அவர்களும் உலகத்தார் அல்ல. நான் லோக்தர் அல்லதர இவர் என்னாகிதாரு இவாக லோக்தர் அல்ல அந்தந்த அல்ல இவாக நான் லோக்தர் அல்ல அந்தாரு லோக்தர் இருக்க ஏன் மாத்தாரு லோக்தர் நம்ம ಏನ್ ಮಾಡ್ತಾರೆ ಹಾಗೆ ಮಾಡೇ ಮಾಡ್ತಾರೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇವಾಗೆಲ್ಲ ಕಮ್ಮಿ ಆಗಿದೆ, ಆದ್ರೂ ಕೂಡ ನೋಡ್ಬೇಕಾದ್ರೆ ಒಂದ್ ಕಾಲದಲ್ಲಿ ಹೆಂಗಿತ್ತು ಅಮೆರಿಕಲ್ಲರ ಇರೋತರ ಎಲ್ಲ ಬೆಳಗ್ಗಿತ್ತದ್ದು, ಅವ್ರಲ್ಲಿ ಯಾರೋ ನಿಗ್ರ ಹೋಗ್ಬಿಟ್ರೆ ಏನ್ ಮಾಡ್ತಾರೆ ಎಲ್ಲರೂ ದ್ವೇಷ ಮಾಡ್ತಾ ಇದ್ರು, ಇನ್ಸಲ್ಟ್ ಮಾಡ್ತಾ ಇದ್ರು, ಅದರ ಹಿಂಸೆ ಕೊಡ್ತಾ ಇದ್ರು. ಅದರ ಇದೇ ತರ, ಯಾಕಂದ್ರೆ ಅವರು ಅವ್ರ ದೇಶದವರು ಅಲ್ಲ ಅಂತ. ಇವಾಗ ಏನಾಗಿದೆ ಇವಾಗ ಅದೆಲ್ಲ ಏನಾದ್ರು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ, ಅದರ ಆ ಭೇದ ಭಾವ ಇಲ್ಲ. ಅದರ ಆ ತರನೇ ಏನ್ರಿ ಇವಾಗ ಕ್ರಿಸ್ತನಲ್ಲಿ ಇರೋರು ಲೋಕದಲ್ಲಿ ಎಲ್ಲ ಒಂಥರ ಇದಾರೆ. ನಮ್ದೇ ಮಾಡೋದು ಸಪರೇಟ್ ಆಗಿ ಕತ್ತಿರ್ಬೇಕಾದ್ರೆ ಇವ್ರ ಲೈಫ್ ಸ್ಟೈಲು ಅವ್ರ ಲೈಫ್ ಸ್ಟೈಲ್ ಹೇಳ್ತೀರಿ ಇವಾಗ ವ್ಯತ್ಯಾಸ ಇರ್ತದೆ. ಆಮೇಲೆ ವಾಲಿ ಮೋದಿ ಬೋದ ನೆಕ್ಸ್ಟ್ ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ ಎಂಬುದಾಗಿ ಈ ದೃಷ್ಟಿಕೋನದಿಂದ ನಮ್ಮ ಕರ್ತನು ತನ್ನ ಸಹೋದರರಂತೆ ಎಲ್ಲಾ ನಿರ್ದಿಷ್ಟತೆಗಳಲ್ಲಿಯೂ ಮಾಡಲ್ಪಟ್ಟನು ಎಂಬುದನ್ನು ನಾವು ಮನಪೂರ್ವಕವಾಗಿ ತಿಳಿದುಕೊಳ್ಳಬಹುದು. ಈ ಆಂಗಲ್ ಹುಡುಕ್ಬೇಕು ಇವಾಗ ಏನ್ರೆ ಏಸು ಕ್ರಿಸ್ತನ ಸಹೋದರ ಹೆಂಗ್ ಮಾಡಲ್ಪಟ್ರು ಅಂದ್ಬಿಟ್ಟು ಈ ಲೆವೆಲ್ ಏನ್ ಮಾಡ್ಕೋ ನಾವು ನಾವು ಹುಡುಕ್ಬೇಕು ಕೊಡ್ತು. ಓ ನಮ್ಮ ತರನೇ ನಮ್ಗೆ ಚಾಕ್ಲೇಟ್ ತಿನ್ಬೇಕು ಅನ್ನೋ ಆಸೆ ಪಡ್ತಾರೆ, ನಮ್ಮ ಪಾಪ್ಮೆಂಟ್ ತಿನ್ಬೇಕು ಅನ್ನೋ ಆಸೆ ಪಡ್ತಾರೆ, ನಾನು ಟಿವಿ ನೋಡ್ಬೇಕು ಅನ್ನೋ ಆಸೆ ಪಡ್ತಾರೆ. ಈ ಥರ ಮಾಡ್ಕೋಬಾರ್ದು, ಈ ಥರ ಥಿಂಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡ್ತಾಯಿದ್ರಾ ಈ ಥರ ಥಿಂಕ್ ಮಾಡಿದ್ರೆ ಏನಾಗ್ತಾರೆ, ನಮಗೂ ನಮ್ಮ ಯೇಸು ಕ್ರಿಸ್ತ ಈ ಲೆವೆಲ್ಗೆ ಬಂದ್ರು ಶೋಧನೆಗೆ ಇಲ್ಲ. ಹಾಗಾದ್ರೆ ಅವ್ರಿಗೆ ಬಂದಂಥ ಶೋಧನೆ ಬೇರೆ ಲೆವೆಲಲ್ಲಿ ಕಾನ್ಸಿಕ್ರೇಷನ್ ಲೆವೆಲ್ ಬಂತು. ಹಾಗೆ ನಮಗೆ ಶೋಧನೆ ಬಂದ್ರೆ ಯಾವ ಲೆವೆಲ್ ಬರಬೇಕು? ಇವಾಗ ನಮ್ಮ ಕಾನ್ಸಿಕ್ರೇಷನ್ಗೆ ಯಾವ ಲೆವೆಲ್ ಬರ್ತದೆ ನಿಮ್ಮ ಇವಾಗ ಇವಾಗ ಥಿಂಕ್ ಮಾಡ್ಬಿಟ್ಟು ಸ್ಟಡಿ ಮಾಡೋಣ. ಮುಂದೆ ಕೇಳ್ತಾ ಬಿಡ್ತಾರೆ, ಸಲ ಓದಿದ್ದೀನಿ. ಆತನು ತನ್ನನ್ನು ತಗ್ಗಿಸಿಕೊಂಡು ಮಾನವ ಶರೀರಧಾರಿಯಾದಾಗ ಅವರು ಆತನ ಸಹೋದರರಾಗಿರಲಿಲ್ಲ. ದೇವರಿಂದ ಮುಂತಿಳಿಸಿದ್ದ Ephesians 1:5-11 Romans 8:9 ಈ ವರ್ಗದವರ ಹೊರತಾಗಿ ಆಗ ಆತನಿಗೆ ಸಹೋದರರುಗಳೇ ಇರಲಿಲ್ಲ. ಇಲ್ಲೊಂದು ಪಾಯಿಂಟ್ ಇಟ್ಕೊಂತಾನೆ, ಯೇಸು ಕ್ರಿಸ್ತ ಕಾನ್ಸಿಕ್ರೇಷನ್ ಮಾಡ್ಕೊಬೇಕಾದ್ರೆ ಅವ್ರಿಗೆ ಯಾರು ಸಹೋದರರು ಇದ್ರಾ ಅಂತ ನೋಡಿದ್ರೆ, ಯಾರು ಇದ್ದೀರಾ ಯೇಸು ಕ್ರಿಸ್ತ ಬ್ಯಾಪ್ಟಿಸಂ ತೊಗೊಂಡು ನೋಡಿ, ಅವಾಗ ಯೇಸು ಕ್ರಿಸ್ತ ಯಾರು ಸಹೋದರಗಳಿದ್ರಾ ಆ ಲೆವೆಲಲ್ಲಿ? ಇವಾಗ ನಾವು ಓಡಿದಂತ ಲೆವೆಲಲ್ಲಿ ಏನ್ರಿ ಯಾರ ಬೇರೆ ಸಹೋದರಗಳು ಯಾರು ಇದ್ರಾ? ಇಲ್ಲ. ಯಾಕಂದ್ರೆ ದೇವರಿಗೆ ಕಾನ್ಸಿಕ್ರೇಷನ್ ಮಾಡಿದ್ರೆ ಫಸ್ಟ್ ಯಾರು ನ್ಯಾರೋವೇನ್ ಓಪನ್ ಮಾಡಿದ್ರೆ ಯಾರು ಫಸ್ಟ್? ಇವರೇ ಓಪನ್ ಮಾಡಿ ಫಸ್ಟ್ ಏ ಮಾಡಿದ್ರು ತನ್ನ ಲೈಫ್ ನೀವಾಗ ತಾನೆ ಸ್ಯಾಕ್ರಿಫೈಸ್ ಮಾಡೋರೆ. ಹಾಗಾದ್ರೆ ಇವ್ರ ಲೆವೆಲಲ್ಲಿ ಫಸ್ಟ್ ಯಾರು ಇರಲ್ಲ, ಇವರೊಬ್ಬರೇ ಇದ್ದಿದ್ದು. ಬಟ್ ಅನಂತರ ಏನಾಗಿದೆ ಇವಾಗ ನೆಕ್ಸ್ಟ್ ಸಹೋದರಗಳು ಬಂದಿರೋದು ಬಂದೇ ಸೇರ್ಕೊಂಡಿರೋದು ಅದರ. ಆಮೇಲೆ ನೆಕ್ಸ್ಟ್ ಆದರೆ ದೈವಿಕ ವ್ಯವಸ್ಥೆಯ ಪ್ರಕಾರ ದೇವರು ತಾನು ನ್ಯಾಯವಂತನು ಆದರೂ ಪಾಪಿಗಳ ಸಂತಾನದಲ್ಲಿ ಕ್ರಿಸ್ತನ ಮೂಲಕ ದೇವರ ಕೃಪೆಯನ್ನು ಒಪ್ಪಿಕೊಳ್ಳುವ ಕಾರಣದಿಂದ ಅವರಿಂದ ಮುಚ್ಚಲ್ಪಟ್ಟು ಆರೋಪಿಸಲ್ಪಡದಿರುವ ಆದರೆ ಆತನಿಗೆ ಆರೋಪಿಸಲ್ಪಟ್ಟಿರುವ ಪಾಪವನ್ನು ಕ್ಷಮಿಸುವ ನ್ಯಾಯ ಸಂಬಂಧವಾಗಿರುತ್ತದೆ ಎಂಬುದನ್ನು ಮುಂದಾಗಿ ಕಂಡುಕೊಂಡನು. ಯಾಕೆಂದರೆ ನಾವು ಪಾಪದ ಕಾರಣಕ್ಕೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. 1 Peter 2:24 ದೇವರು ತನ್ನ ಸುವಾರ್ಥ ಸಭೆಯನ್ನು ಪಿತ್ರಾರ್ಜಿತವಾದ ಭ್ರಷ್ಟತೆ ಇಲ್ಲದ ನಿಷ್ಕಳಂಕವಾದ ಮತ್ತು ಎಂದೂ ಬಾಡಿ ಹೋಗದ ಪರಲೋಕದಲ್ಲಿ ಕಾರ್ಯಿಸಲ್ಪಟ್ಟಿರುವ ಯೇಸು ಕ್ರಿಸ್ತನ ಜೊತೆ ವಾರಸುದಾರರಿಗೆ ಕರೆಯುವ ತನ್ನ ಉದ್ದೇಶವನ್ನು ಮುಂಚಿತವಾಗಿ ತಿಳಿಸಿದ್ದನು. ದೇವರು ಏನ್ ಮಾಡಿದ್ರೆ ಯಾವ ಸೋದರ ಇಲ್ದಿರ್ಬೇಕು ಕೂಡ ದೇವ್ರ ಹೆಂಗ್ ಗೆಸ್ ಮಾಡಿದ್ರೆ ದೇವ್ರ ಹೆಂಗ್ ಮುಂದೆ ನೋಡಿದ್ರು ಅಂತಂದ್ರೆ ಯೇಸು ಕ್ರಿಸ್ತು ಬ್ಯಾಪ್ಟಿಸಂ ತೊಗೊಂಡ್ಮೇಲೆ ಅದೇ ತರ ಕೆಲವು ಜನ ಸಹೋದರಗಳು ಖಂಡಿತವಾಗಿ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ತರನೇ ಹೆಜ್ಜೆ ದಡಲ್ಲಿ ನಡೆದ್ಬಿಟ್ಟು ತನ್ನ ಜೀವನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ದೇವ್ರಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂದ್ಬಿಟ್ಟು ಆ ತರ ಒಂದು ಗ್ರೂಪ್ ಆಫ್ ಪೀಪಲ್ ಇರ್ತಾರೆ ಅಂತಂದ್ಬಿಟ್ಟು ದೇವ್ರ ಏನ್ ಮಾಡ್ತು ಎದುರು ನೋಡ್ಬಿಟ್ಟು ಏನ್ ಮಾಡೋದಂದ್ರೆ ತನ್ನ ಒಂದು ಪ್ಲಾನ್ ಏನ್ ಮಾಡಿದ್ರು
ಮಾಡಿದ್ರು ಅಂತ ಹೇಳ್ತಾರೆ. ಅದೇ ನೋಡ್ಬೇಕ್ರೆ ಇವ ಅನೇಕ ಒಂದು ಪ್ರಾಫೆಸಿಗಳು ಹಳೆ ಒಡಂಬಡಿಕೆಲೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನಿಗೆ ಅನೇಕ ಮಂದಿ ಸಹೋದರಗಳು ಬರ್ತಾರೆ ಅಂತ ಏನ್ ಮಾಡ್ತಾರೆ, ಅನೇಕ ಪ್ರಾಫೆಸಿಗಳು ಏನ್ ಮಾಡ್ತಾರೆ ಅವರು ಅದನ್ನ ಕೋಟ್ ಮಾಡ್ತಾರೆ. ಈ ಎಲ್ಲ ಹಿಂಗ್ ಕೊಟೇಶನ್ಸ್ ಕೊಟ್ಟರು ಯೇಸು ಕ್ರಿಸ್ತನಿಗೆ ಬಂದಿರ್ಬೇಕ್ರೆ ಆ ಕಾನ್ಸಿಕ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ ಹೆಂಗ್ ಹೇಳಕ್ ಸಾಧ್ಯ ಅಂದ್ರೆ ವಿಶ್ವಾಸದಲ್ಲಿ ದೇವ್ರೆ ಮಾಡಿದ್ರು ಅವರು ಹೇಳಿದ್ರು ಅಂತ. ಯಾರ ಮೇಲೆ ವಿಶ್ವಾಸ? ತನ್ನ ಒಂದು ಮಗನ ಮೇಲೆ ಒಂದು ಬಲಿ ಕೊಡ್ತಾರೆ ಅಂದ್ಬಿಟ್ಟು ವಿಶ್ವಾಸ. ಅದು ಮಾತ್ರ ಅಲ್ಲ, ನೆಕ್ಸ್ಟ್ ಬರ್ತಕ್ಕಂತ ಸಭೆ ಅವರು ಕೂಡ ತನ್ನ ಒಂದು ಮಗನ ತರ ಇರ್ತಾರೆ ಅಂತಂದ್ಬಿಟ್ಟು ಏನ್ತಾರೆ ಒಂದು ವಿಶ್ವಾಸ. ಯಾರಿಗಂತೆ ದೇವ್ರ ಮೇಲೆ ನೋಡಿ ಯೋಚನೆ ಮಾಡಿ, ದೇವ್ರು ಸಭೆ ಮೇಲೆ ವಿಶ್ವಾಸ ಇಟ್ಟವ್ರೆ ಅಂತಂದ್ರೆ ಹೆಂಗಿರ್ಬೇಕು ಅಲ್ವರ? ಆಮ ನೋಡಿ ನೆಕ್ಸ್ಟ್ ಹೇಳ್ತಾರೆ, ಹಾಗೂ ಮುಂಚಿತವಾಗಿ ಅದರ ವ್ಯವಸ್ಥೆ ಮಾಡಿದನು. ಹ್ಮ್, ನೋಡಿ ಅದಕ್ಕೆ ಮುಂಚಿತವಾಗಿ ವ್ಯವಸ್ಥೆ ಮಾಡಿದ್ರಂತೆ ದೇವರು. ಈ ಪೂರ್ವ ವ್ಯವಸ್ಥಿತ ಯೋಜನೆಯ ದೃಷ್ಟಿಕೋನದಲ್ಲಿ ಈ ವರ್ಗಕ್ಕೆ ಒಳಗೊಂಡವರೊಡನೆ ಪ್ರವಾದಿಗಳು ಮುಂಚಿತವಾಗಿ ಕ್ರಿಸ್ತನ ಸಹೋದರರೆಂದು ಮಾತನಾಡಿದ್ದಾರೆ. ಹ್ಮ್, ಅದಕ್ಕೆ ಪ್ರವಾದಿಗಳು ಸಭೆಗಳಬೇಕು ಕ್ರಿಸ್ತನ ಸಹೋದರು ಅಂತ ಏನ್ ಮಾಡ್ತಾರೆ ಅಲ್ಲಿ ಹಲವಾರು ಜಾಗದಲ್ಲಿ ಹೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೀರ್ತನೆ 22:22 ಓದ್ಬಿಡಿ ಓದ್ಬಿಡಿ ಒಲಿ ಮುಂದ್ಬಿಡಿ. ಹಾ, ಓದ್ಬಿಡಿ, ಅಲ್ಲೇ ಬರ್ತದೆ. ಪ್ರವಾದನೀಯವಾಗಿ ನಮ್ಮ ಕರ್ತನು ತನ್ನ ತಂದೆಗೆ ನಾನು ನಿನ್ನ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು. ಅದಕ್ಕೆ ಹೇಳ್ತಾರೆ ಕೀರ್ತನೆ ಹೇಳ್ತಾರೆ, ನಾನು ಸಭಾ ಮಧ್ಯದಲ್ಲಿ ಸಹೋದರಗಳಿಗೆ ಮಾಡ್ತಾರೆ. ಸಹೋದರ ಅಂದ್ರೆ ಯಾರಂದ್ರೆ ಈ ಆಂಗಲ್ ಏನ್ ಮಾಡಿದ್ರು ಪ್ರವಾದಿಗಳು ಅವರು ಬರ್ದಿರೋದು. ಯಾಕಂದ್ರೆ ದೇವರ ಒಂದು ಯೋಜನೆ ಮುಂಚೆನೆ ನೋಡ್ಬಿಟ್ಟೆ ಮಾಡಂತಿದ್ನಲ್ಲ ಇದು ಬರ್ದ್ಬಿಟ್ರು ಅಂತ. ಆಮೇಲೆ ಕೀರ್ತನೆ 22:22 ಎಂದು ಹೇಳುವವನಾಗಿದ್ದಾನೆ. ನಮ್ಮ ಕರ್ತನು ಈ ಲೋಕದ ವಿಮೋಚಕನು ಮಾತ್ರವೇ ಆಗಿರಬಾರದು. ಆತನು ತನ್ನೊಡನೆ ಜೊತೆ ವಾರಸುದಾರರಾಗಿರಲಿರುವ ತನ್ನ ಸಹೋದರರಿಗೆ ಮಾದರಿಯಾಗಿರಬೇಕು ಎಂಬುದು ದೇವರ ಕಾರ್ಯಕ್ರಮವಾಗಿರುವುದರಿಂದ ಆ ಕಾರಣದಿಂದ ಆತನು ತನ್ನೆಲ್ಲ ಪರೀಕ್ಷೆಗಳು ಮತ್ತು ಅನುಭವದಲ್ಲಿ ತನ್ನ ಸಹೋದರರಂತೆ ಮಾಡಲ್ಪಡುವುದು ಈ ದೈವಿಕ ಕಾರ್ಯಕ್ರಮದಲ್ಲಿ ಉಚಿತವಾಗಿದೆ. ಯೇಸು ಕ್ರಿಸ್ತನ ಏನ್ ಮಾಡಿದ್ರು ಫಸ್ಟ್ ಒಂದು ಮುಂದೆ ಇಟ್ಬಿಟ್ರು ಅಂತ ಹೇಳ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಬರಂತ ಸಹೋದರಗಳಿಗೆ ಯೇಸು ಕ್ರಿಸ್ತ ಏನಾಗಿರ್ಬೇಕು, ಇವಾಗ ಒಂದು ಎಕ್ಸಾಂಪಲ್ ಆಗಿರ್ಬೇಕು, ಒಂದು ಮಾದರಿ ಆಗಿರ್ಬೇಕು ಅಂತ ಆ ಒಂದು ಕಾರಣದ ಕೂಡ ಏನ್ ಮಾಡಂತ ಇವಾಗ ಇಟ್ಟರೆ ಅಂತ. ಅಂದ್ರೆ ಸಹೋದರಗಳು ಏನಾದ್ರೆ ಕಾನ್ಸಿಕ್ರೇಷನ್ ಮಾಡಿರೋರು ಯೇಸು ಕ್ರಿಸ್ತನ ಏನಕ್ಕೆ ಫಸ್ಟ್ ಕಲ್ತ್ಕೊಟ್ರು ಅಂತಂದ್ರೆ ಈ ಸಹೋದರಗಳಿಗೆ ಏನಾಗಿರ್ಬೇಕು ಯೇಸು ಕ್ರಿಸ್ತ ಇವಾಗ ಒಂದು ಮಾಡಲ್ ಆಗಿರ್ಬೇಕು ಅಂತಂತಂದ್ರ. ಅದಕ್ಕೆ ಇವಾಗ ಸಹೋದರಗಳನ್ನ ಯಾರಂತ ಅರ್ಥ ಆಯ್ತು ಅದರ ಸಹೋದರ ಹಾಗೆ ಮಾಡಲ್ಪಟ್ಟರು ನಿಮ್ಮ ನೀವು ಯೇಸು ಕ್ರಿಸ್ತ ಎಲ್ಲಾ ಸಹೋದರಿಗೆ ಏನಾಗಿರ್ಬೇಕು ಇವಾಗ ಒಂದು ಮಾದರಿ ಆಗಿರ್ಬೇಕು ಅಂತ ನೋಡಿದ್ರಿ. ಅದರ ಇವಾಗ ನಮ್ಗೆ ಇಲ್ಲಿವರೆಗೂ ಒಂದು ಐಡಿಯಾ ಬಂತು, ಓ ಸಹೋದರ ಯಾರಪ್ಪ ಸಹೋದರ ಮಾಡಲ್ಪಡ್ಬೇಕು ನೀನು ಇವ್ರು ಎಕ್ಸಾಂಪಲ್ ಆಗಿರ್ಬೇಕು ಅಂತ ಅದರ ಸರಿ. ಇವಾಗ ನಮ್ಮ ಹಾಗೆ ಶೋಧನೆ ಮಾಡಲ್ಪಟ್ರು ಅಂತ ಹೇಳ್ತಾರಲ್ಲ ಇದು ಅರ್ಥ ಏನು? ನೆಕ್ಸ್ಟ್ ಹೆಡಿಂಗ್ ಅಲ್ಲಿ ಹೇಳ್ತಾರೆ ಅಂತೀನಿ, ಯಾರ ಬೇರೆ ಕೊಡ್ತೀರ ಪಾಸ್ ಮಾಡ್ತೀರಂಗೆ ಸಹೋದ್ರಿ. ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಏನ್ ಮಾಡ್ತಾರೋ ಅವರು ಗುರಿಯಾದರು ಅಂತ ಹೇಳ್ತಾರೆ. ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಹೆಂಗೆ ಶೋಧನೆ ಗುರಿಯಾದರು ಏನಿದೆ ಅರ್ಥ ಓದಿ. ಈ ವಚನ ಹೋಗ್ಬಿಟ್ಟು ಯೇಸು ಲೋಕದವರ ಎಲ್ಲ ಶೋಧನೆ ಗುರಿಯಾದ್ರು ಅಂತ ಹೇಳ್ತಾ ಇಲ್ಲ ಅಲ್ಲಿ ಅದ್ರ ಎಲ್ಲಾ ತರ ಯೇಸು ಶೋಧನೆ ಗುರಿಯಾದ್ರು ಅಂತ ವಚನ ಹೇಳ್ತಾ ಇಲ್ಲ. ಹೇಳ್ತಾರೆ ಎಲ್ಲಾ ವಿಷಯದಲ್ಲಿ ನಮ್ಮ ಹಾಗೆ ಅಂತ ಹೇಳ್ತಾರೆ. ಸರ್ವ ವಿಷಯಗಳಲ್ಲಿ ಯಾರ ತರ ಗುರಿಯಾಗಿದ್ದು ನಮ್ಮ ಹಾಗೆ ಶೋಧನೆಗೆ ಗುರಿಯಾದ್ರು ಅಂತ ಹೇಳ್ತಾರೆ. ಗೊತ್ತು ಸರ್ವ ವಿಷಯಗಳಲ್ಲಿ ಎಲ್ಲಾ ತರ ಯೇಸು ಕುಸಿನ ಬಿಟ್ರು ಗುರಿಯಾದ್ರು ಅಂತ ಹೇಳ್ತಾ ಇಲ್ಲ ಅದ್ರ ಅದಕ್ಕೆ ಎಲ್ಲ ತಿಳ್ಕೊಂಡ್ಬಿಡ್ತಾರೆ. ಓ ಯೇಸು ಕುಸಿ ಎಲ್ಲಾರ ಕಷ್ಟಗಳನ್ನ ಅನುಭವಿಸ್ಬಿಟ್ರು ಅಂತ. ಯೇಸು ಕುಸಿ ಎಲ್ಲಾ ತರ ಕಷ್ಟ ಅನುಭವಿಸೋದಿಲ್ಲ. ಯಾರ ತರ ಅನುಭವಿಸಿದ್ದೋ ತನ್ನ ಸಹೋದರಗಳು ಯಾವ ತರ ಶೋಧನೆನ ಅನುಭವಿಸ್ತಾರೋ ಇದೇ ತರ ಶೋಧನೆಯಲ್ಲಿ ಯಾರು ಅನುಭವಿಸಿರೋದು? ಎಸ್, ಯೇಸು ಕ್ರಿಸ್ತನ ಸಹೋದರ ಯಾರು ಅಂದ್ರೆ ಲೋಕದಲ್ಲಿ ಎಲ್ಲರೂನಾ ಇಲ್ಲ. ಅದೇ ಲೋಕದಲ್ಲಿ ಮಾಡಿರೋ ಸಾಲಗಳೆಲ್ಲ ತಲೆ ಮೇಲೆ ಹಾಕೊಂಡ್ಬಿಟ್ಟು ನಾನು ಓ ಕ್ರಿಸ್ತನಿಗಾಗಿ ಅನುಭವಿಸೋದು ಅಂತಲ್ಲ ಅದರ ಲೋಕದಲ್ಲಿ ನಾವೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಇದು ಕ್ರಿಸ್ತನ್ ತರ ಅನುಭವಿಸೋದು ಅಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಸಹೋದರಗಳ ತರ ಏನ್ ಇವಾಗ ಅನುಭವಿಸ್ಬೇಕು ಅಂದ್ರೆ ಸಹೋದರಗಳು ಯಾವ ತರ ಅನುಭವಿಸಿದ್ರು ಇಲ್ಲ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ವಲಿ ಮೋದಿಸ್ತಾರ. ಹ್ಮ್, ನಮ್ ತರನೇ ಅವ್ರು ಗುರಿ ಆದ್ರಂತೆ ಶೋಧನೆಗೆ. ಏನರ್ಥ?
ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಆತನು ಈ ಲೋಕದ ತಂದೆ ತಾಯಿಗಳಿಂದ ವಂಶ ಪಾರಂಪರ್ಯವಾಗಿ ಪಡೆದ ಪಾಪಮಯವಾದ ನೀತಿ ಭ್ರಷ್ಟ ಆಕಾಂಕ್ಷೆಗಳಿಗೆ ಸುತ್ತಾಗಲಿಲ್ಲ. ನೋಡ್ರ ಯೇಸು ಕ್ರಿಸ್ತು ಏನ್ರಿ ಈ ಹೆರಿಡಿಟಿ ವೀಕ್ನೆಸ್ ಇಂದ ಬರೋಂತ ಒಂದು ಶೋಧನೆ ಬರ್ತಾವ ನೋಡಿ, ಆ ಹೆರಿಡಿಟಿ ವೀಕ್ನೆಸ್ ಇಂದ ಬರ್ತಲ್ಲ ಶೋಧನೆಗಳು, ಆ ಶೋಧನೆಗೆ ಯೇಸು ಕ್ರಿಸ್ತ ಏನಾಗಿಲ್ಲ, ಇವಾಗ ಗುರಿ ಆಗಿಲ್ಲ. ಏನಂದ್ರೆ ಹೆರಿಡಿಟಿ ವೀಕ್ನೆಸ್ ಇಂದ ಬಂದಂತ ಶೋಧನೆಗಳು ಯಾವುದು? ಹೆರಿಡಿಟಿ ವೀಕ್ನೆಸ್ ಗೊತ್ತಾ, ವಂಶ ಪಾರಂಪರಿಕ ಬಂದಿರೋ ಆಸ್ತಿ ಅಂತ ಹೇಳ್ತಾರಲ್ಲ ಆತರ. ಅದರ ಎಲ್ಲಾರು ಏನು ಕೂಡ ತನ್ನ ಮಕ್ಳಿಗೆ ಒಂದು ಆಸ್ತಿ ಬಿಟ್ಟಿರ್ತಾರೆ, ಏನಂದ್ರೆ ತನ್ನ ಇರೋಂಥ ಒಂದು ಹೆರಿಡಿಟಿ ವೀಕ್ನೆಸ್. ಅದರ ಏನಂತಾರೆ, ಒಬ್ರಿಗೆ ಸುಳ್ಳು ಹೇಳೋಂಥದ್ದು, ಒಬ್ರಿಗೆ ಮೋಸ ಮಾಡೋಂಥದ್ದು, ಒಬ್ರಿಗೆ ಏನ್ರಿ ಹಾ ಕೆಟ್ಟದ್ನೇ ನೋಡಿ ಕೆಟ್ಟದ್ನೇ ಬಯಸೋಂತ ಒಂದು ಕ್ಯಾರೆಕ್ಟ್ರು. ಅದರ ಇವೆಲ್ಲ ಏನು, ಇವೆಲ್ಲ ಬಂದ್ಬಿಟ್ಟು ಯಾರೋ ಸಂತೋಷ ಬೆಳೆಸ್ಕೊಂಡಿಲ್ಲ, ಇವೆಲ್ಲ ಹೆಂಗ್ ಬಂದಿರೋದು? ಎಸ್, ಹುಟ್ಟುವಾಗೆ ಬಂದ್ಬಿಡೈತೆ. ಹೆಂಗೆ ರೀ ಹೆರಿಡಿಟಿ ವೀಕ್ನೆಸ್? ಅದ್ರಲ್ಲಿ ಇವಾಗ ಮಗು ಹುಟ್ಟಬೇಕು ಹೆಂಗ್ ಹುಡ್ತದೆ, ಯಾವ ತರ ಹುಡ್ತದೆ? ಅಪ್ಪ ತರ, ಅಮ್ಮನ ತರ, ತಾತ ಅಜ್ಜಿ ತರ ಹುಡ್ತದ, ಯಾರೋ ವಂಶ ಇಲ್ದಿರೋ ತರ, ಅಮೇರಿಕಲ್ ಅಂತ ಅಬ್ರಾಹಂ ಲಿಂಕನ್ ತರ ಹುಡ್ತಾರ? ಯೋಚನೆ ಮಾಡ್ರೆ ಹೆಂಗ್ ಹುಡ್ತಾರೆ, ಯಾಕೆಂದ್ರೆ ಹೆರಿಡಿಟಿ, ಅದು ಡಿ ಎನ್ ಎ ಬಂದ್ಬಿಡೈತೆ ಹಂಗೆ. ಅದರ ಅದಕ್ಕೆ ನೋಡ್ಬೇಕ್ರೆ ಆ ಒಂದು ಜೀನ್ಸ್ ಆ ದೇಹದಲ್ಲೇ ಟಕ್ಕ ಅಂತ ಏನಾಗ್ಬಿಡ್ತೀವಿ, ಇವಾಗ ಬಂದ್ಬಿಡೈತಿ. ಈ ತರ ವೀಕ್ನೆಸ್ ಗಳನ್ನ ಯೇಸು ಕ್ರಿಸ್ತ ಏನ್ ಮಾಡಿಲ್ಲ, ಇವಾಗ ಅನುಭವಿಸ್ಲಿಲ್ಲ, ಅರ್ಥ ಆಯ್ತಾ? ಅದಕ್ಕೆ ನೋಡ್ಬೇಕ್ರೆ ನ್ಯಾಚುರಲ್ ಆಗಿ ನಮ್ಮ ಹತ್ರ ಬಂದಿರೋ ವೀಕ್ನೆಸ್ ಗಳಿಗೂ ಕಾನ್ಸಿಕ್ರೇಷನ್ ಮಾಡಿಕೊಂಡು ಅನಂತರ ಬರುವಂತ ಒಂದು ಶೋಧನೆಗಳಿಗೇನಿದೆಯಾ, ಎರಡು ವ್ಯತ್ಯಾಸ ಇದೆ. ಇವೆರಡು ಏನಿದೆ, ತುಂಬಾ ಡಿಫ್ರೆನ್ಸ್ ಇದೆ, ಅರ್ಥ ಆಯ್ತಾ? ಇವಾಗ ಹೇಳಿದ್ದು ಇವ್ರು ನೋಡಿ, ನಮ್ಮಲ್ಲಿರೋಂತ ವೀಕ್ನೆಸ್ ಗಳು ಏನಂದ್ರೆ ನ್ಯಾಚುರಲ್ ಆಗಿ ಬಂದಿರೋದು ಯಾವುದು, ಆಸ್ ಎ ಫ್ಲೆಶ್ಲಿ ಹ್ಯೂಮನ್ ಬೀಯಿಂಗ್. ಇವಾಗ ಆದಾಮಿಂದ ಕೆಲವು ದಿನ ಬಿಡಿ ನಮ್ಗೆ ನಮಗೆ ಬಂದ್ಬಿಡೈತೆ ಅದ್ರ, ಅದೇ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ನಾವು ಹುಟ್ಟಬೇಕಾದ್ರೆ ಸರಿಯಾಗಿ ಹುಟ್ಟಿರ್ತೀರಿ, ಹೋಗ್ತಾ ಹೋಗ್ತಾ ಪೋಲಿಯೋ ಬಂದ್ಬಿಡ್ತೀನಿ ಇವಳಿ, ಈಗ ಪೋಲಿಯೋ ಬಂದ್ಬಿಟ್ಟು ಹ್ಯಾಂಡಿಕ್ಯಾಪ್ ಆಗ್ಬಿಟ್ಟಿದೆ ಇವಳಿ. ಇವಾಗ ಅದು ಯಾರ್ದಪ್ಪ ಶೋಧನೆ, ಅದು ಯಾರ್ದಪ್ಪ ಇವಾಗ ಪ್ರಾಬ್ಲಮ್, ಇದು ಯಾರಿಂದ ಬಂದಿರೋದು? ಇದು ಬಂದ್ಬಿಟ್ಟು ಆಡಮಿಂದ ಬಂದಿರೋದು, ಕರೆಕ್ಟ್? ಆಡಮಿಕ್ ಸಿನ್ ಇರ್ತಾರ ಇದು, ಇದೇನೋ ಓ ಕ್ರಿಸ್ತನ್ಗಾಗಿ ಬಂದಿರೋಂತ ಶೋಧನೆ ಅಂತ ಹೇಳ್ತಾ ಇದ್ದಾರೆ. ಹಾ, ಇವಾಗ ಕೈ ಕಾಲು ನೆಟ್ಟಿಗೆ ಬಂದ್ಬಿಟ್ಟು ನಾನು ಅನುಭವಿಸ್ತಿದ್ದೀನಿ, ಅಯ್ಯೋ ಇದು ಯಾರಿಂದ ಅನುಭವಿಸ್ತಾರಂತ, ನಾನು ದೇವರಿಂದ ಅನುಭವಿಸ್ತಾರಂತ ದೇವ್ರಿಗೆ ಹೇಳಕತ್ತದ ಅಲ್ವರ? ಅದು ನೋಡಿದ್ವಿ, ಇದು ಆಡಮಿಕ್ ವೀಕ್ನೆಸ್. ಆ ಇದ್ರಲ್ಲೂ ಕೂಡ ದೇವ್ರು ಕಾಪಾಡ್ತೀನಿ ಅಂತ ಹೇಳ್ತಾರೆ, ಅದು ಒನ್ ಟೈಮಲ್ಲಿ ಅದರ. ಅದಕ್ಕೆ ನೋಡ್ಬೇಕ್ರೆ ಇದೊಂದು ಎಕ್ಸಾಂಪಲ್ ಹೇಳಿದ್ದು, ಈ ತರ ನಮ್ ನಮ್ಮ ಜೀವನದಲ್ಲಿ ಯಾವ್ದು ವಂಶ ಪಾರಂಪರಿಕ ಬಂದಿರೋದು ಅಂದ್ಬಿಟ್ಟು ನಮಗ್ ಗೊತ್ತು, ಕರೆಕ್ಟಾ? ಅದೇ ತರ ನೋಡ್ಬೇಕ್ರೆ ನಮ್ಮಲ್ಲಿ ಬೆಳೆಸ್ಕೊಂಡಿರೋದು ಯಾರು ಅಂತ ನಮ್ಗೇನಾಗಿದೆ, ಇದು ಗೊತ್ತಲ್ಲ. ಇವಾಗ ಎರಡು ಏನ್ ಮಾಡ್ಬೇಕು ಡಿಫ್ರೆನ್ಸ್ ನಾನು ನೋಡ್ಬೇಕಲ್ಲ, ನೋಡಿ ನೆಕ್ಸ್ಟ್ ಹೇಳ್ತಾರೆ ಪಾಯಿಂಟ್ ಅಲ್ಲಿ. ಅದರ ಏನಂತಾರೆ ಈ ವಿಚಾರದಲ್ಲಿ, ಈ ತರ ಏನಂದ್ರೆ ಯೇಸು ಕ್ರಿಸ್ತ ಅಂತಂದ್ರೆ ಏನಂದ್ರೆ, ಬಟ್ ಬೀಯಿಂಗ್ ಹೋಲಿ ಹಾರ್ಮ್ಲೆಸ್ ಅನ್ಡಿಫೈಲ್ಡ್ ಸಪರೇಟ್ ಫ್ರಮ್ ಸಿನ್ವರ್ಸ್ ಈ ವಾಸ್ ಟೆಂಪ್ಟೆಡ್ ಅಲಾಂಗ್ ದ ಸೇಮ್ ಲೈನ್ ಆಸ್ ಈಸ್ ಫಾಲೋವರ್ಸ್ ಆಫ್ ದಿಸ್ ಗಾಸ್ಪಲ್ ಏಜ್ ಅಂತ ಹೇಳ್ತಾರೆ. ಅದರ ಸುವಾರ್ಥದಲ್ಲಿ ತನ್ನ ಸೋದರಗಳಿಗೆ ಅಂದ್ರೆ ಕಾನ್ಸಿಕ್ರೇಷನ್ ಮಾಡ್ಕೊಂಡು ಯಾವ ತರ ಒಂದು ಕ್ರಿಸ್ತರ ನಿಮಿತ್ತವಾಗಿ ಸತ್ಯದ ನಿಮಿತ್ತವಾಗಿ ಯಾವ ತರ ಒಂದು ಟೆಂಪ್ಟೇಷನ್ಸ್ ಬರ್ತಾರೆ, ಇದೇ ತರ ಟೆಂಪ್ಟೇಷನ್ಸ್ ಯಾರು ಬಂದಿದ್ದು ಕ್ರೈಸ್ಟ್ ಬಂದಿದ್ದು ಅಂತ ಹೇಳ್ತಾರೆ. ಅವರುಗಳು ತಮ್ಮ ದೇಹದ ದೌರ್ಬಲ್ಯಗಳಿಗನುಸಾರವಾಗಿ ಅಲ್ಲ, ತಮ್ಮ ಮನಸ್ಸಿನ ಆತ್ಮಕ್ಕನುಸಾರವಾಗಿ, ಅವರ ನೂತನ ಚಿತ್ತಕ್ಕನುಸಾರವಾಗಿ, ನೂತನ ಹೃದಯಕ್ಕನುಸಾರವಾಗಿ ನಿರ್ಣಯಿಸಲ್ಪಡುವವರಾಗಿದ್ದಾರೆ. ಏನಂತಾರೆ ಈ ಒಂದು ವಚನ ಓದ್ಬಿಡಿತೀನಿ, ರೋಮನ್ಸ್ 8 ಚಾಪ್ಟರ್ 4th ವರ್ಸ್ ಓದಿಂತೀನಿ. ರೋಮನ್ಸ್ 8 ಚಾಪ್ಟರ್ 4th ವರ್ಸ್ 2 ಕೊರಿಂಥ್ಯರ್ 5:16 ಮಾಂಸತಿನ ಬಡಿ ನಡವಾಮಲ್ ಆವಿನ ಬಡಿ ನಡೆತಿರ ನಮ್ಮಿಡತಿಲ್ ನ್ಯಾಯಪರಮಾಣತಿನ ನೀಲಿ ಹೃದಯರಂ ಬಡಿಕೆ ಅಪಡಿ ಸೇದ. ಅದರ ಅಸರಣ ಬೇಕರೆ ಅಂತಾರೆ, ನಾವು ಮಾಂಸದಲ್ಲಿ ನಡೆಯಕ್ಕೆ ಆಗದಿರ. ಅದರ ಏನಂತಾರೆ, ಅಂದ್ರೆ ಆತ್ಮದಲ್ಲಿ ನಡೆಯೋದು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುತ್ತದೆ. ಅದರ ಅದೇಕಂದ್ರೆ ಲಿಟ್ರಲ್ ಆಗಿ ಫ್ಲೆಶಲ್ಲಿ ಪರ್ಫೆಕ್ಷನ್ ಮಾಡೋದು ದೇವ್ರ ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಲ್ಲ. ಅದರ ಮನ್ಸಲ್ಲಿ ಏನ್ ಮಾಡ್ತಾರೆ ಇವಾಗ ಒಂದು ಒಂದು ಪರ್ಫೆಕ್ಷನ್ ಅಂದ್ರ ಆಮೇಲೆ ನೋಡಿದ್ದೀನಿ 2 ಕೊರಿಂಥಿಯನ್ಸ್ 5:16. ஆகையால் இது முதல் கொண்டு நாங்கள் ஒருவனையும் மாம்சத்தின்படி அறியோம். நாங்கள் கிறிஸ்துவையும் மாம்சத்தின்படி அறிந்திருந்தாலும் இனி ஒருபோதும் அவரை மாம்சத்தின்படி அறியோம். அதுரா ஜான் 8:15 நோடி.
இந்த மாம்சத்தை கேட்டபடி நியாயம் தீர்க்கிறீர்கள். நான் ஒருவனையும் நியாயம் தீர்க்கவில்லை. முடித்தா சரி அல்வர சொல்றே ಹೇಳ್ತಾರೆ ಒಂದು ಫ್ಲೆಶ್ಲಿ ಆಗಿ ನಡೆಯೋದಕ್ಕೂ ಒಂದು ಸ್ಪಿರಿಚುವಲ್ ನಡೆಯೋದಕ್ಕೆ ಮಾಡೋದು ಕೆಲವೊಂದು ವಚನಗಳು ಅದರ ಸರಿ ಇದು ವಾಲ್ಯೂಮ್ ನಲ್ಲಿ ಮುದ್ದು ಕೊದಿಷ್ಟರ್ ಆತನು ಅರಣ್ಯದಲ್ಲಿ ಶೋಧನೆಗಳಿಗೆ ಸ್ಪಷ್ಟವಾಗಿ ತೋರಿ ಬರುತ್ತದೆ. ಸೊ ಇದನ್ನ ಏನ್ ಮಾಡಿದ್ರೆ ಯೇಸು ಕ್ರಿಸ್ತ ಒಂದು 40 ಡೇಸ್ ಉಪವಾಸ ಮಾಡಿದ ಮೇಲೆ ಅಲ್ಲಿ ಅಡವಿಲಿ ಬಂದಂತ ಶೋಧನೆಯಲ್ಲಿ ಏನ್ ಮಾಡ್ತಾರೆ ನಮ್ಗೆ ವ್ಯತ್ಯಾಸ ನೋಡಿಸ್ತಾರೆ ಇದನ್ನಲ್ಲಿ ಇಲ್ಲಿ ಒಂದು ಮ್ಯಾಥ್ಯೂ 4 ಚಾಪ್ಟರ್ 1-11 ಅಲ್ವರ ಅದು ನಮ್ಗೆ ಚೆನ್ನಾಗಿ ಗೊತ್ತು ಅದರ ಅದಕ್ಕೆ ನಾವೇನ್ ಮಾಡೋಣ ವಾಲ್ಯೂಮ್ ಓದ್ಬಿಡೋಣ ಆಮೇಲೆ ಬೈಬಲ್ ನಲ್ಲಿ ಇರೋ ವಚನ ಓದೋಣ ವಾಲ್ಯೂಮ್ ಓದಿ ಅಂತ ನೋಡೋಣ. ಮೊದಲನೆಯದು ಆಗ ತಾನೇ ಆತನು ಯೋರ್ದಾನಿನಲ್ಲಿ ಪಡಕೊಂಡ ದೇವರ ಶಕ್ತಿಯನ್ನು ತನಗಾಗಿ ಬಳಸಿಕೊಂಡು ಕಲ್ಲುಗಳನ್ನು ರೊಟ್ಟಿಗಳನ್ನಾಗಿ ಮಾಡಬೇಕೆಂಬ ಪ್ರಲೋಭನೆ. ಇದು ವಂಶ ಪಾರಂಪರ್ಯವಾದ ಅಥವಾ ಅಸಮರ್ಪಕತೆಯ ಸಂಬಂಧಿಸಿದ ಯಾವ ಮಟ್ಟದ ಸುಳಿವಿನಲ್ಲಿ ಕಂಡು ಬರುವ ಪ್ರಲೋಭನೆಯಲ್ಲ. ನೋಡ್ರ ಫಸ್ಟ್ ಟೆಂಪ್ಟೇಷನ್ ಯೇಸು ಕ್ರಿಸ್ತ ಮತ್ತು ಈ ಕಲ್ಲ ರೊಟ್ಟಿನ ಮಾಡ್ಕೊಂಡು ಇದು ಫ್ರೆಶ್ಲಿ ವೀಕ್ನೆಸ್ ಇದು ತಂದೆ ತಾಯಿಯಿಂದ ಬಂದಿರೋಂಥದ ಇಲ್ಲ ತಾನೆ ಇದೆಲ್ಲಿ ಬಂತು ಇದು ಬಂದ್ಬಿಟ್ಟು ಆ ಮೂಮೆಂಟಲ್ಲೇ ಬಂದಿರೋದ ಟೆಂಪ್ಟೇಷನ್. ಅದರ ಇವರು ಮಾಂಸಿಕವಾಗಿಯೇ ಅಂತಾರೆ ಅವ್ರದ್ದು ಹುಟ್ಟು ಗುಣ ಅಂತ ಏನಲ್ಲ ಅದು ಅದರ ಇವಾಗ ಈ ಶೋಧನೆ ಬಗ್ಗೆ ಅಂದ್ರೆ ಸೇತಾನೆ ಮಾಡೋದಂಗೆ ಟೆಂಟ್ ಮಾಡೋದು ಅದರ ಏನಕ್ಕೆ ಅಂದ್ರೆ ನಿನ್ನಲ್ಲಿ ಕೊಟ್ಟಿರೋ ದೇವ್ರ ಶಕ್ತಿಯನ್ನು ನೀ ಏನ್ ಮಾಡೋದು ಮಿಸ್ ಯೂಸ್ ಮಾಡು ಅಂತ ಹೇಳೋದು. ಅದರ ಇವಾಗ ಇದು ಯೇಸು ಕ್ರಿಸ್ತನ ಬಂದಂತ ಫಸ್ಟ್ ಟೆಂಪ್ಟೇಷನ್ ಇದು ಫ್ರೆಶ್ಲಿಂದ ಬಂದಿಲ್ಲ ಅದರ ಇದೇ ಬಂದಿದ್ದು ಯೇಸು ಕ್ರಿಸ್ತನ ಒಂದು ಆಲೋಚನೆಯಲ್ಲಿ ಸೇತಾನೆ ಮಾಡಿದ್ದು ಇವಾಗ ಒಂದು ಪ್ರೇರಣೆ ಮಾಡಿದ್ದು ಕೆಟ್ಟದ ಮಾಡೋದಕ್ಕೆ ಅಲ್ವರ. ನೋಡ್ರ ಯೇಸು ಕ್ರಿಸ್ತ 40 ಡೇಸ್ ಏನ್ ಮಾಡುದಂತ ದೇವ್ರ ವಾಕ್ಯನ ಅಧ್ಯಯನ ಮಾಡ್ತಾ ಇದ್ರ ಬೈಬಲ್ ತಗೊಂಡೋಗ್ಬಿಟ್ಟು ಮೆಡಿಟೇಟ್ ಮಾಡ್ತಾರೆ ಏನ್ ಮಾಡ್ತಿದ್ರ ಅವ್ರೇನ್ ಪ್ಲಾನ್ ಮಾಡ್ತಿದ್ರೆ ದೇವ್ರೇನ್ ಪ್ಲಾನ್ ಮಾಡಿ ಇವ್ರೇನ್ ಪ್ಲಾನ್ ಮಾಡ್ತಿದ್ರೆ ಯೋಚನೆ ಮಾಡ್ರಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೇಕು ಯಾವ ತರ ನಡ್ಕೊಬೇಕು ಅಂತ ಏನ್ ಮಾಡ್ತಾರಲ್ಲ ಫುಲ್ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಸ್ಟಡಿ ಮಾಡ್ತಾ ಇದ್ರು ಅದರ ಎಷ್ಟು ಜನ ಸ್ಟಡಿ ಮಾಡೋರ ಯೇಸು ಕ್ರಿಸ್ತ ನಾವ್ ಎಕ್ಸಾಮ್ ಬರೀಬೇಕು ಎಷ್ಟು ಜನ ಸ್ಟಡಿ ಮಾಡ್ತೀರಿ ಅದರ ನೋಡ್ರಿ ಇಡೀ ಲೋಕನೇ ಪಾಸ್ ಆಗ್ಬೇಕು ಅಂದ್ರೆ ಅವ್ರು 40 ಡೇಸ್ ಏನ್ ಮಾಡೋರೆ ಸ್ಟಡಿ ಮಾಡೋರೆ ಅದರ ಅವ್ರಿಗೆ ಅದೇ ಫೈನಲ್ ಎಕ್ಸಾಮ್ ತರ ಅದರ ಅದೇ ತರ ನಾವು ಓದ್ಬೇಕು ಗೊತ್ತಿರಲ್ಲ ಒಂದ್ ವರ್ಷ ಅದೇ ತರ ಯೇಸು ಕ್ರಿಸ್ತ 40 ಡೇಸ್ ಓದಿರ್ಬೇಕು ಹೆಂಗ್ ಓದಿರ್ಬೇಕು ಅಂದ್ರೆ ಯಾವ ತರ ಅಂದ್ರೆ ಮ್ಯಾಥ್ಯೂ ಹೇಳ್ತಾರಲ್ಲ ಅವ್ರ ಜ್ಞಾನ ಸ್ನಾನ ತೊಗೊಂಡ ತಕ್ಷಣ ಹೇಳ್ತದೆ ಮೇಲೆ ಇದೊಂದು ಏನ್ ಬಂತಂತೆ ಹಾಳು ಪಾರೋಳ ಬಂತ ಪಾರೋಳ ಬಂತ ಏನ್ ಬಂತ ಮತ್ತೆ ಪಾರೋಳ ಅಂತ ಕೊಟ್ಟಿದ್ದಿಲ್ಲ ಪಾರೋಳ ಹಾಗೆ ನಾವೇನ್ ಮಾಡ್ತೀವಿ ಕಾಗಿನೇ ಆರಿಸ್ಬಿಡ್ತೀವಿ ಅದರ ಪಾರೋಳ ತರ ಬಂತು ಹೊರತು ಪಾರೋಳ ಏನಾಗಿಲ್ಲ ಅದರ ಅದಕ್ಕೆ ಎಲ್ಲ ಟಿವಿಲಿ ನೋಡ್ಬಿಟ್ಟು ಪಾರೋಳ ನೋಡ್ಬಿಡ್ತಾರೆ ಇಲ್ಲ ಅಂದ್ರೆ ಕ್ರಿಸ್ಮಸ್ ದಿನ ಬಿಡೋದು ಪಾರೋಳ ಬಿಟ್ಬಿಡೋದು ಹೋಲಿಸ್ಬಿಟ್ಟು ತಗೊಂಬೇಕು ಬಿಡ್ಬೇಕು ಗೊತ್ತಾಯ್ತಲ್ಲ ಸರಿ ಓಕೆ ಆಮೇಲೆ ಆಕಾಶ ನೇಮ್ ಬಂದಂತೆ ಒಂದು ಆಕಾಶವಾಣಿ ಬಂತು ಅದರ ಏನಂತ ಪ್ರಿಯ ಮಗಳು ಈ ತರ ಮಾತಿನ ಮಾಡಿದ್ ನೀವು ಕೇಳಿದ್ದೀನಿ ಅಂತ ಆಮ್ ನೆಕ್ಸ್ಟ್ ಏನಾಯ್ತು ನೆಕ್ಸ್ಟ್ ಏನಾಯ್ತಾ ಬೈಬಲ್ ಹೋಗೋ ತನಕ